ಸಪ್ತಮದಲ್ಲಿ ರವಿ, ಪಂಚಮದಲ್ಲಿ ಕುಜ ಬುಧ. ಯಾರ್ದ ಜಾತಕ ಇದ? ಹಾಸನದವರು. ತುಂಬಾ ಒಳ್ಳೆ ಜನ. ನಮ್ ವನಿತಾಗೆ ಹೇಳ ಮಾಡಿಸಿದ ಗಂಡು. ಬಡ್ಕೊಂಡ್ರು. ಅಲ್ಲಯ್ಯ, ಸಪ್ತಮದಲ್ಲಿ ರವಿ ಇದ್ದಾನೆ, ಅಂದಮೇಲೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಬಾಳಕ್ ಆಗೋದಿಲ್ಲ. ವಿವಾಹ ವಿಚ್ಛೇದನ ಡೈವೋರ್ಸ್ ಆಗುತ್ತಯ್ಯ. ನೋಡಿ, ನಾನು ಹೇಳೋದು ಕೇಳು. ಪಂಚಮದಲ್ಲಿ ಕುಜ ಬುಧ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಂತಾನ ಯೋಗವೇ ಇಲ್ಲವೇ? ಅಂತಾವನಿ ಕೊಡ್ಲೇ ನನ್ನ ಮಗಳು ನಾನು. ವಿಶ್ವೇಶ್ವರಯ್ಯನವ್ರೆ, ನೋಡಿ ಅಲ್ಲೇ ಎಲ್ಲಾದ್ರೂ ಜಾಗ ಇರುತ್ತೆ. ಎಲ್ಲಯ್ಯನು, ನನ್ನ ಮಗಳ ಜಾತಕದಲ್ಲೂ ಸಪ್ತಮದಲ್ಲಿ ರವಿ ಇದ್ದಿದ್ರೆ ಆವಾಗೇನು ದೋಷ ಇರ್ತಿರ್ಲಿಲ್ಲ. ಆದ್ರೆ ಹಾಗಿಲ್ಲವೇ? ನನ್ನ ದೊಡ್ಡ ಮಗಳು ವನಿತಾ ನಕ್ಷತ್ರ ಭರಣಿ ಧರಣಿ ಆಳ್ತಾಳೆ. ಈ ವರ್ಷ ಶೆಡ್ಯೂಲ್ ಟೈಮ್ಗಿಂತ ಮುಂಚೆನೆ ನಮ್ಮ ವನಿತಾ ಅವರು ಟಾರ್ಗೆಟ್ ರೀಚ್ ಮಾಡಿದ್ದಾರೆ. ಸೊ ಐ ಪರ್ಸನಲಿ ಕಂಗ್ರಾಚುಲೇಟ್ ಹರ್. ಥ್ಯಾಂಕ್ ಯು ಸರ್. ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿಮ್ಮ ಕೆಲಸ ಮೆಚ್ಚಿ ನಿಮ್ಮನ್ನ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ಬುಧ ರವಿ ಒಟ್ಟಿಗೆ ಸೇರಿಕೊಂಡಿರೋದ್ರಿಂದ ಈಸ್ ಎ ಗ್ರೇಟ್ ಲಯಬಿಲಿಟಿ. ಅವನ ಜವಾಬ್ದಾರಿ ಎಲ್ಲ ನನ್ನ ಮಗಳ ತಲೆ ಮೇಲೆ ಬಿದ್ದ್ಬಿಡುತ್ತೆ. ಅವಳು ಒಳಗೂ ದುಡಿಯಬೇಕು, ಹೊರಗೂ ದುಡಿಯಬೇಕು. ಅದೂ ಅಲ್ಲದೆ ಲಗ್ನದಿಂದ ಐದರಲ್ಲಿ ಗುರು ಶನಿ ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಬಹುಸಂತಾನ ಯೋಗ, ಮಕ್ಕಳೋ ಮಕ್ಕಳು. ಅನ್ಯೋನ್ಯ ಈ ಕಾಲದಲ್ಲಿ ಮಕ್ಕಳಿರವ್ವ ಮನೆ ತುಂಬ ಅಂತಂದ್ರೆ ಸಂಸಾರ ನಿಭಾಯಿಸೋದು ಹೇಗಯ್ಯ? ಕಾಫಿ. ಆದ್ರೆ ಈ ಜಾತಕ ನನ್ನ ಎರಡನೇ ಮಗಳು ಕವಿತಾಗೆ ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಹಾಗಾದ್ರೆ ಆಗ್ಬಿಡ್ಲಿ. ಸ್ವಲ್ಪ ನನ್ನ ಮೊದಲನೇ ಮಗಳಿಗೆ ಮದುವೆ ಮಾಡದೆ ನನ್ನ ಎರಡನೇ ಮಗಳಿಗೆ ಹೇಗಯ್ಯ ಮದುವೆ ಮಾಡೋದು? ಅದು ಅಲ್ಲದೆ ಇವನಲ್ಲಿ ನಮ್ಮ ಕವಿತಾಯಲ್ಲಿ ಹಲೋ. ಥ್ಯಾಂಕ್ ಯು. ಸೊಗಸುಗಾರ ಬಡ್ಡಿ ಮಗ. ಇವನು ನಾಲ್ಕ ಸಂಪಾದನೆ ಮಾಡದೆ ಹೋದ್ರು ಮನೆ ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಅಂತ ತಿಳ್ಕೊಂಡಿದ್ದಾನೆ. ಕುಟುಂಬ ಸ್ಥಾನದಲ್ಲಿ ಕುಜ ಮಾತುಗಾರ, ಹೆಂಡತಿನ ಹುರಿದು ಮುಕ್ಕು ಬಿಡ್ತಾನೆ. ಓಹೋ ಹೋ ಹೋ ಹೋ, ರಾಹು ನೋಡಪ್ಪ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ. ಇವನಿಗೆ ಮನೆ ಒಳಗಡೆಗಿಂತ ಹೊರಗಡೆ ಆಟನೇ ಜಾಸ್ತಿ. ಈಗೇನ್ ಸ್ಪೋರ್ಟ್ಸ್ ಅಲ್ಲ, ಅರೌಂಡ್ ದಿ ವರ್ಲ್ಡ್ ತಾನೆ. ಹೌದು, ಜಗತ್ತಲ್ಲಿರೋ ವ್ಯಾಧಿಗಳನ್ನೆಲ್ಲ ಮನೆ ಒಳಗೆ ತರ್ತಾನೆ. ಇಂಥ ಹೊಣೆಗೆ ಇಡಿಗೆ ನನ್ನ ಮಗಳನ್ನ ಮದುವೆ ಮಾಡ ಸಾಧ್ಯ. ಆದ್ರೆ ವಿಚಿತ್ರ ಇದು, ನನ್ನ ಮೂರನೇ ಮಗಳು ಲತಾಗೆ ಈ ಜಾತಕ ಅಮೋಘವಾಗಿ ಹೊಂದಿಕೆ ಆಗುತ್ತಲ್ಲ. ಸರಿ, ಮತ್ತೆ ಹೊಂಚ್ಬಿಡೋಣ. ಆದ್ರೆ ಇವಳು ಪಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ಅವಳು ಚಟಕ್ಕೆ ಏರ್ಬಿಟ್ಟಿರ್ತಾನೆ. ನಮ್ಮ ಲತಾ ಅಂದ್ರೆ ಅದ್ ಏನ್ ಗ್ರೇಡು. My dear children, I am very happy to announce that the award for the best student of the year goes to Miss Lata. Here you are. Thank you, sir. ನನಗೂ ಹಾಕ್ರಯ್ಯ. ಏನೇನ ಬರಯ್ಯ? ಓಹೋ ಹೋ ಹೋ, ಬರ್ಬೇಕು ಬರ್ಬೇಕು ವಿಶ್ವೇಶ್ವರಯ್ಯ. ಹಲೋ ಮಿಸ್ಟರ್ ಎಡ್ವರ್ಡ್. ಬರಯ್ಯ ವಿಶ್ವ. ಯಾಕಯ್ಯ ಇಷ್ಟು ಲೇಟು? ಏನೋ ಇರುತ್ತಲ್ಲಪ್ಪ ಸಂಸಾರ ತಾಪತ್ರಯ. ನಿನಗೇನ್ ತಾಪತ್ರಯ ಅಪ್ಪ, ಮಕ್ಕಳು ದುಡಿತಾರೆ, ಹೆಂಡತಿ ಮನೆ ಕಡೆ ನೋಡ್ಕೋತಾರೆ, ನಿನಗೇನ್ ತೊಂದ್ರೆ? ಚಿನ್ನ ಚಿನ್ನದಂತ ಮಕ್ಕಳು
ನನಗೇನಯ್ಯ ತಾಪತ್ರಯ ಸಿ ಬೆನ್ನೆ ವಾಸಿನ ಲಾವೇಗ ನಾನು ಮೂರ್ ಕ್ಯಾಸಲ್ ರನ್ ಮಾಡ್ತಿದ್ದೆ ಗವರ್ನಮೆಂಟ್ ನ್ಯಾಷನಲೈಸ್ ಮಾಡಿಬಿಡ್ತು ಯು ನೋ ವೈ ಐ ವಾಸ್ ಹ್ಯಾವಿಂಗ್ ಹ್ಯೂಜ್ ಪ್ರಾಫಿಟ್ಸ್ ಹೇ ಸಾಕ್ ನಿಲ್ಸನ್ ನಿನ್ ಬಹಳೇನ ನಾವು ವಿಶ್ವೇಶ್ವರ ಮಗಳು ಮದುವೆ ವಿಷಯ ಏನ್ ಮಾಡ್ತೀಯಾ ಸ್ವಯಂವರ ಏರ್ಪಡಿಸ್ತೀನೋ ಸ್ವಯಂವರ ನಮ್ಮ ಹುಡುಗಿಯರನ್ನ ಮದುವೆ ಮಾಡ್ಕೊಳ್ಳಕ್ಕೆ ಗಂಡುಗಳು ಮನೆ ಮುಂದೆ ಕ್ಯೂ ನಿಂತಿದ್ದಾರೆ ನಮ್ಮ ಹುಡುಗಿಯರಿಗೆ ಯಾರು ಇಷ್ಟವಾಗ್ತಾರೋ ಅವರನ್ನ ಮದುವೆ ಮಾಡ್ಕೋತಾರೆ ಹಾಗಾದ್ರೆ ಗಂಡು ಹೇಗಿರಬೇಕು ಶಿವಧನುಸ್ಸನ್ನು ಮುರಿದ ರಾಮನ ಹಾಗೆ ಮತ್ಸ್ಯಯಂತವನ್ನು ಭೇದಿಸಿದ ಅರ್ಜುನ ಹಾಗಿರಬೇಕು ಹೆಣ್ಣು ಕಟ್ಕೊಂಡು ಕಟ್ಕೊಂಡು ಹೋಗ್ತಾನೇ ಇರ್ತಾರೆ ಹೌದು ಹಾಗೆ ಬಿಟ್ಕೊಂಡು ಬಿಟ್ಕೊಂಡು ಹೋಗಿರ್ತಾರೆ ಕವಿತಾ ನನ್ ಜೊತೆ ಬರ್ತೀನಿ ಎಲ್ಲಿಗೆ ಹೇಳೆ ಸೀರೆ ಅಂಗಡಿಗೆ ಒಂದೇ ತಾನೆ ಮದ್ವೆ ಸೀರೆ ಎಲ್ಲ ತಗೊಂಡಾಯ್ತು ಅಂತ ಹೇಳ್ದೆ ಮತ್ ಯಾಕೆ ತು ಹೋಗೆ ಮಗ್ನಿ ಏನೇನು ಕೇಳ್ತೀಯ ಏನು ಕೇಳಲ್ಲ ಹೇಳು ಅವ್ರು ಹೇಳಿದಾರೆ ಸಿಲ್ಕ್ ಸೀರೆ ಎಲ್ಲ ಬಂಜನದ ಮುಂದೆ ಅಂತ ಅವ್ರ ಮುಂದೆ ಸಾಕು ಸಾಕು ಬರ್ತೀನಿ ಮಿಸ್ ಯಾವ ರೀತಿ ಬೇಕಾಯ್ತು ನೀವ್ ಹುಡುಗರು ಸಿಗೋಲ್ಲ ಅದಕ್ಕೋಸ್ಕರ ನಾನಿದ್ದೀನಲ್ಲ ಜಾರ್ಜೆಟ್ ಶಿಫಾನ್ ಸಿಲ್ಕ್ ಬಂಧನ ಶುಭಮಂಗಳ ಹೇಮಾ ಮಾಲ್ನಿ ನರ್ಗಿಸ್ ಮಿಸ್ ಮಂದಾಕಿನಿ ಅದು ಅಲ್ದೇನೆ ರಾಮ್ ತೇರಿ ಗಂಗಾ ಮೇಲೆ ಡಿಸ್ಕೋ ಡಾನ್ಸರ್ ಇನ್ನು ಏನಾದ್ರು ಬೇಕೇನು ಸ್ವಾಮಿ ಮುಂದ್ ಹೋಗ್ತಿದ್ದವ್ರು ನಿಲ್ಲಿಸ್ಬಿಟ್ಟಲ್ಲ ವಿಶಲ್ ಯು ಮಸ್ಟ್ ಸ್ಟಾಪ್ ನಿಲ್ಸಿದೀನಲ್ಲ ನೋ ಯು ಮೂವ್ಡ್ ಅಗೈನ್ ಅಂಡ್ ದೆನ್ ಸ್ಟಾಪ್ ಆಯ್ತು ಈಗ ಹೋಗ್ಬೋದಾ ನೋ ಯು ಕ್ಯಾನಾಟ್ ಗೋ ಯು ಆರ್ ಗೋಯಿಂಗ್ ಇನ್ ಅ ರಾಂಗ್ ಡೈರೆಕ್ಷನ್ ಸರ್ ಇದು ಒನ್ ವೇ ಅಲ್ಲ ಸರ್ ಒನ್ ವೇ ಇಸ್ ನಾಟ್ ದಿ ಕ್ವಶನ್ ಇಸ್ ಮತ್ತೆ ಯು ಆರ್ ಇನ್ ದಿ ಕ್ರಿಶ್ಚಿಯನ್ ವೇ ಶೀ ಇಸ್ ಇನ್ ದಿ ಹಿಂದೂ ವೇ ಬೋತ್ ಕೆನಾಟ್ ಗೋ In one way, sir. But I will preach to sir. Shut up. Don't talk. Oh. Huh? Hey. Kavita. Ignore it. Yes, the lakshana magide. Mister. You hog bod. Okay. Kavita. Okay. You need him. Sir, I took one data. You know it, illa. Ready. I'm sorry. ಬನ್ನಿ ಬನ್ನಿ ಬದ್ಲು ನಿಮ್ಮ ಅಪ್ಪನ ಕೈಲೇ ಕೊಟ್ರೆ ಆಗ್ತಿತ್ತಮ್ಮ ಅಲ್ಲ ಅಮ್ಮ ನಾವು ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿ ಎಷ್ಟ್ ದಿನ ಆಯ್ತು ನಿನ್ ಕೈನ ಸಂಬಳ ಕೊಡಕ್ ಶುರು ಮಾಡಿ ಎಷ್ಟ್ ದಿನ ಆಯ್ತು ಅಪ್ಪ ನಾವ್ ಮನೆಗ್ ಬರುವಾಗ ಯಾವತ್ತಾದ್ರೂ ಮನೇಲಿ ಇದ್ರ ಹೇಳು ಅಮ್ಮ ಅಪ್ಪನ ದರ್ಶನ ಬೆಳಗ್ಗೆ ಆದ್ರೆ ಇನ್ನ ಅವ್ರು ಸಿಗೋದು ನಾಳೆ ಬೆಳಗ್ಗೆನೆ ಅವ್ರಿಗೋಸ್ಕರ ಕಾದು ಅವ್ರ ಕೈನಲ್ಲಿ ಸಂಬಳ ಕೊಡೋಕ್ಕಿಂತ ನಿನ್ ಕೈನಲ್ಲಿ ಕೊಟ್ಟು ಜವಾಬ್ದಾರಿ ಕಳ್ಕೋತೀವಿ ಅಷ್ಟೇ ನಿಮ್ ಜವಾಬ್ದಾರಿ ಏನು ನೀವು ಕಳ್ಕೊತಾ ಇದ್ದೀರಾ ಆದ್ರೆ ನಿಮ್ ಜವಾಬ್ದಾರಿ ನಾವ್ ಯಾವಾಗ ಕಳ್ಕೊತೀವೋ ಏನೋ ಆ ದೇವ್ರಿಗೆ ಗೊತ್ತು ನಡೆಯೋದಿಲ್ಲ ಸರಿಯಾಗಿ ನಡೆದಿದ್ರೆ ಇಷ್ಟೊತ್ತಿಗೆ ನಿನ್ಗೊಂದು ಮದ್ವೆ ಆಗಿ ಒಂದ್ ಮಗು ಇರ್ತಾ ಇತ್ತು ಆ ಮಗುನ ಆಟ ಆಡಿಸ್ಕೊಂಡು ನಾವು ಹೇಗೋ ಕಾಲ ಕಳೀತಾ ಇದ್ವಿ
ಅಮ್ಮ. ಆದ್ರೆ ಈಗ ಆಗಬೇಕಾದ ಕಾಲಕ್ಕೆ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನೀನ್ ಯಾಕಮ್ಮ ಕೊರುತ್ತೀಯ? ಅಪ್ಪನು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ತೆಗೆದು ಒಂದು ವರ್ಷ ಆಯ್ತಂತೆ. ವನಿತನ ಕೈಲಿ ಓದಿಸಿ ಕೇಳಿದೆ. ನೀವು ಆ ಆಫೀಸ್ನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೆ ಹೆಚ್ಚು ಅಂದ್ಲು. ಈಗೇನ್ ಕೆಲಸಗಳೆಲ್ಲ ಬಾಸ್ ಆಗಿ ಬಂದ್ಬಿಟ್ಟಿದ್ದಾರೆ. ಅವ್ರು ಹೇಳೋದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳಕ ಅಲ್ಲಿದ್ದದ ಅಲ್ಲ. ಮನೇಲಿ ಮೂರು ಜನ ಹೆಣ್ಮಕ್ಳಿದ್ದಾರೆ, ನೀವು ತರ ನಾಲ್ಕು ಕಾಸು ಸಮಯಕ್ಕಾಗ್ತಿತ್ತಲ್ಲ ಅಂತ. ಜುಜುಬಿ 800 ರೂಪಾಯಿ. ಅದಕ್ಕೋಸ್ಕರ ಇಡೀ ತಿಂಗಳ ಕುರ್ಚಿ ಮೇಲೆ ಕೂತ್ಕೊಂಡು ನಾನು ಕಾಗದ ಪತ್ರ ನೋಡ್ತಿರ್ಬೇಕಾ? ನಂಗೆ ಬೇಜಾರಾಗೋಯ್ತು, ನಾನೇ ಹೋಗೋದು ನಿಲ್ಲಿಸ್ಬಿಟ್ಟೆ. ನಿಲ್ಸೋಕ್ ಮುಂಚೆ ನನ್ಗೊಂದು ಮಾತು ಹೇಳಿದ್ರೆ ನೀವು? ಅಲ್ಲ, ನಾನು ಏನ್ ಮಾಡ್ತೀನಿ, ಯಾವಾಗ ಏನ್ ಮಾಡ್ತೀನಿ ಅನ್ನೋದನ್ನ ನಿಂಗೆ ಹೇಳ್ಕೊಂಡು ಕೂತ್ಕೊಡ್ಬೇಕಾಗುತ್ತಾ? ಹೆಂಗಸರಿಗೆ ಯಾಕೆ ತಡೆಗಟ್ಟೆ? ನಾನು ಏನ್ ಹೇಳ್ತೀನಿ ಅಂದ್ರೆ ನೀವು ಬರೋ, ನಾನು ಊಟ ಮಾಡಕ್ ಬಿಡ್ತೀಯೋ ಇಲ್ಲ ಏನಾದ್ರೂ ಹೀಗೆ ಮಾತಾಡ್ತಿರ್ತೀಯೋ? ಊಟ ಮಾಡುವಾಗ ತಗಲೇ ಮಾಡಬೇಡ. ಮಾತಾಡಿ, ಮಕ್ಕಳೆಲ್ಲ ಮಲಗಿದ್ದಾರೆ, ಬೆಳಿಗ್ಗೆ ಮಾತಾಡೋಣ ಅಂದ್ರೆ ಮನೇಲಿ ಮಕ್ಕಳಿರ್ತಾರೆ, ರಾತ್ರಿ ತುಂಬಾ ತಡವಾಗಿ ಬರ್ತೀರ. ಮಾತಾಡೋಣ ಅಂದ್ರೆ ಈ ಸ್ಥಿತಿಲಿ ಇರ್ತೀರ ನೀವು. ನನ್ ಕಷ್ಟ ಸುಖ ಎಲ್ಲ ನಿಮ್ಮ ಹತ್ರ ಅಲ್ದೆ ಬೇರೆ ಯಾರ ಹತ್ರ ಹೇಳಿ? ನಾನು ಇದೇನಿದು ಬೆಳಿಗ್ಗೆ ಎದ್ದು ಮೈ ಮುರಿಯೋದು? ಮುಖ ತೊಳ್ಕೊಂಡು ಬೀದಿ ಬಾಗಿಲ ನೀರ್ ಹಾಕಿ ರಂಗೋಲಿ ಇಡೋಗು. ನಿಮ್ಮಅಮ್ಮ ಯಾವಾಗ ಅಕ್ಕ? ಒಂದ್ ನಿಮಿಷ ಬಂದೆ. ಅಪ್ಪ ನಾನು ಸ್ನಾನಕ್ಕೆ ಹೋಗ್ಬೇಕು. ಸ್ನಾನ ಮಾಡ್ಬೇಕು. ಪಾತೋ ಏನೇ ತಪಸ್ ಮಾಡ್ತಿದ್ದೆ ಒಳಗೆ? ಹೌದು, ನಿನಗೆ ಕೆಟ್ಟ ಗಂಡ ಸಿಗ್ಲಿ ಅಂತ. ವಿಶ್ವಾಮಿತ್ರ ಮೊಮ್ಮಗಳು ಸೌತೆ ಕಳಿಸ್ತಿದ್ಯಾ? ಏನ್ ಬದನೆಕಾಯಿ ಕಡಲೆಕಾಯಿ ಉಳಿಲು ಎಂಬ
ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಅಮ್ಮ ಇನ್ನು ಸ್ವಲ್ಪ ಸಾಕಮ್ಮ ಸಾಕು ಅಮ್ಮ ಹಪ್ಪಳ ಮಾಡಿ ಬಾ ಹಪ್ಪಳ ಸಂಜೆ ಮಾಡ್ತೀನಿ ಬೇಗ ಊಟ ಮಾಡು ನಿಧಾನ ಮಾಡು ಊಟ ಮಾಡು ಹಲೋ ವನಿತಾಯ್ಯ ಹಾ ಗುಡ್ ಮಾರ್ನಿಂಗ್ ಏನು ಲೀವ್ ಅಲ್ಲ ರೀ ಅಷ್ಟೊಂದು ಫೈಲ್ ಪೆಂಡಿಂಗ್ ಇಲ್ಲದೆ ನೀವು ಈಗ ಲೀವ್ ಕೇಳ್ತಾ ಇದ್ರೆ ಯಾವಾಗಲೂ ಇದ್ದಿದ್ದೆ ನಿಮ್ ಗೋಳು ಆಯ್ತು ನಾಳೆ ಲೀವ್ ಬರ್ಕೊಡಿ ಅಮ್ಮ ನಾನು ಬರ್ತೀನಿ ಬಂದೆ ಅಮ್ಮ ನಿನಗೊಂದು ತುತ್ತು ಅನ್ನ ಇಟ್ಟು ಕಳಿಸ್ತೇ ಹೋದ್ರೆ ತನ್ನ ಗಂಟ್ಲಲ್ಲಿ ಅನ್ನನೇ ಇಳಿಯಲ್ಲ ಕಣೆ ಅಮ್ಮ ಇದು ನಾನು ಬರ್ತೀನಮ್ಮ ಅಮ್ಮ ತಾಳು ಅಕ್ಕ ಬಸ್ ಸ್ಟ್ಯಾಂಡ್ ತನಕ ನಾನು ಬರ್ತೀನಿ ಬರ್ತೀನಮ್ಮ ಅಮ್ಮ ನನ್ನ ಕ್ಯಾರಿಯರ್ ನಿಮ್ಗೆ ಎಷ್ಟು ಸಲ ಹೇಳೋದು ತಿಂದ ಮೇಲೆ ತೊಳ್ಕೊಂಡ್ ಬೈದನ್ನ ಅಂತ ಇನ್ನೂ ಮುಗಿದಿಲ್ವೋ ನಿನ್ನ ಉಪದೇಶ ಹೋಗು ಮಗ ನೋಡ ನಿಂಗ್ ಸಾಕಾಗದೆ ಹೋದ್ರೆ ಕೊಡಿ ಕೊಡಿ ಐಸ್ ಕ್ರೀಮ್ ತಿನ್ನು ಬಾಯ್ ಬಿಟ್ಟಿದೆ ವಿಶ್ವ ಏನೇ ಅದು ನಿನಗೆ ಗೊತ್ತಿಲ್ವೇನಯ್ಯ ಅವನ ಮಗನಿಗೆ ಸಿಕ್ಕಾಪಟ್ಟೆ ಸ್ವಾತಂತ್ರ್ಯ ಕೊಟ್ಟಿದ್ದ ಅವನು ಅದನ್ನೇ ಬೆಳೆಸ್ಕೋತಾ ಹೋದ ಮೊನ್ನೆ ನರ್ಸ್ ಟ್ರೈನಿಂಗ್ ಅಂತ ಬಂದು ಹುಡುಗಿನ ಮನೆ ಕರ್ಕೊಂಡು ಬಂದು ಮದುವೆ ಆಗ್ತೀನಿ ಅನ್ನಂತೆ ಆಮೇಲೆ ಅಕ್ಕಪಕ್ಕದ ಮನೆಯೆಲ್ಲ ಸೇರಿಸ್ಕೊಂಡು ಗಲಾಟೆ ಮಾಡಿ ಹೊರಗಡೆ ದಬ್ಬಿದಾನೆ ಇಟಲಿ ಇದೆಲ್ಲ ಕ್ವೈಟ್ ಕಾಮನ್ 60 ವರ್ಷದ ಮುದುಕಿನ 20 ವರ್ಷದ ಹುಡುಗ ಮದುವೆ ಆಗ್ತಿದ್ದ ಏನ್ ಮಾಡಕ್ಕಾಗುತ್ತೆ ಲೆಟ್ ದಮ್ ಕ್ಯಾರಿ ಆನ್ ಬ್ಯೂಟಿಫುಲ್ ಗಂಡು ಮಕ್ಕಳು ಅಂದ್ರೆ ಹಂಗಿರಬೇಕು ಇಲ್ಲದೆ ಹೋದ್ರೆ ಈ ದೇಶ ಉದ್ಧಾರ ಆಗೋದು ಹೇಗೆ ಇದನ್ನ ಸೆಕ್ಯುಲರ್ ಸ್ಟೇಟ್ ಅಂತ ಕರೆದು ಏನು ಪ್ರಯೋಜನ ನೀ ಏನ್ ಚಿಂತೆ ಮಾಡಬೇಡಯ್ಯ ಚಿಂತೆ ಮಾಡಬೇಡ್ರಿ ನೀವು ಅವರ ಹಾಗೆ ಆರಾಮಾಗಿರಿ ಗಂಡಸರಿಗೇನ್ರಿ ಎಲ್ಲೋ ಹೇಗೋ ಕಾಲ ಕಳಿತೀರಿ ಹೆಣ್ಣಿನ ಹೊರೆ ಹೆತ್ತವಳಿಗೆ ಗೊತ್ತಾಗೋದು ಬರೋ ಒಂದು ವರದಕ್ಷಿಣೆಯಲ್ಲಿ ಮೂರು ಕನ್ಯಾದಾನ ಮಾಡಬೇಕು ಅಂತಿದ್ದೀನಿ ವಿಶ್ವ ಇದನ್ನ ನಾನು ಒಪ್ಪಲ್ಲ ವರದಕ್ಷಿಣೆ ತಗೊಳೋದಾಗ್ಲಿ ಕೊಡೋದಾಗ್ಲಿ ತಪ್ಪು ಯಾವ ತೋಳಂಡ್ರೇನೆ ಬರಲಿ ನಾನಂತೂ ಮೂರು ಕಾಸನ್ನು ವರದಕ್ಷಿಣೆ ಕೊಡೋದಿಲ್ಲ ಇದು ನನ್ನ ಕಂಡೀಷನ್ ಏನಂತೆ ಗೋಪಾಲೆ ನೀನು ಬಿಡಯ್ಯ ಸ್ವಯಂ ವರನ ಏರ್ಪಡಿಸ್ತೀನಿ ನೋ ಭೂಪ ಸಿ ವೆನ್ ಐ ವಾಸ್ ಇನ್ ಗೊರ್ಗುಂಟೆ ಪಾಲ್ಯ ದೇರ್ ವಾಸ್ ಎ ಸ್ವಯಂ ವರ ಬಟ್ ಇಟ್ ವಾಸ್ ಎ ಫೇಲ್ಯೂರ್ ಬಿಕಾಸ್ ದೇರ್ ವಾಸ್ ನೋ ವರ ಮನೆಗೆ ಹೋಗಿ ಪತ್ರ ಬರೆಯೋದು ವಿಷಯ ತಿಳಿಸೋದು ಎಲ್ಲ ಹಳೆ ಕಂದಾಚಾರ ಕಪ್ಪಿನಿಪತೆಯನ್ನವರೇ ತಮ್ಮ ಅಭಿಪ್ರಾಯ ಇಲ್ಲೇ ತಿಳಿಸ್ಬಿಡಿ ಶೀನಪ್ಪನವ್ರೆ ನಮ್ಮ ಅಭಿಪ್ರಾಯ ಮುಖ್ಯ ಅಲ್ಲ ಈಗ ಮದುವೆ ಆಗೋರು ಮುಂದ ಜೊತೆಯಲ್ಲಿ ಬದುಕೋರು ಇವರ ಅಭಿಪ್ರಾಯ ಮುಖ್ಯ ರಾಮು ನೀ ಏನ್ ಹೇಳ್ತೀಯಪ್ಪ ವೆರಿ ಗುಡ್ ಏನಮ್ಮ ನಮ್ ಹುಡುಗಂದು ಓಕೆ ನಿನ್ನ ಅಭಿಪ್ರಾಯನೂ ಹೇಳ್ಬಹುದಲ್ಲ ತಾಯರೆ ಮದುವೆನ ಧಾಮ್ ಧೂಮ್ ಅಂತ ನಡೆಸ್ಕೊಡ್ಬೇಕಾಗಿಲ್ಲ ನಾನು ಸ್ಕೂಲ್ ಮೇಸ್ಟ್ರು ಎರಡ್ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದೀನಿ ಸರಳವಾಗಿ ಮದುವೆ ಮಾಡಿಕೊಟ್ರೆ ಸಾಕು ಅದ್ ಸರಿ ರಾಯರೆ ವ್ಯವಹಾರ ಮಾತಾಡ್ಬಿಡಿ ಮದುವೆ ವ್ಯವಹಾರ ಅಲ್ಲ ಒಂದು ಆಚರಣೆ ವಂಶದ ಮರ ಬೆಳೆಸೋಕೆ ನಾವೇ ಕಟ್ಟೋ ಬೇಲಿ ಅದಕ್ಕೆ ವ್ಯಾಪಾರ ಚೀಟಿ ಅಂಟಿಸ್ಬಾರ್ದು ರಾಯರೆ ಚಿನ್ನದಂತ ಮಾತು ರಾಯರೆ ಕಷ್ಟ ಸುಖ ಗೊತ್ತಿರೋರು ಬೇರೆಯವ್ರು ಇಂಥ ಮಾತಾಡ್ತಾರೆ ವರದಕ್ಷಿಣೆ ಬೇಡ ಅಂದ್ರೆ ಅಂದ್ರೆ ನಿಮ್ ಮಗ ಸಿಪಿಆರ್ ಅಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ಹೆಣ್ಮಕ್ಳು ಮದುವೆ ಮಾಡಿದೀನಿ ಅಂದ್ರೆ ನೀವು ವರದಕ್ಷಿಣೆ ಬೇಡ ಅಂದ್ರೆ ನನಗೇನೋ ಅನುಮಾನ ಅನುಮಾನದ ಮಾತು ಯಾಟಿಕೆ ರಾಯರೆ ಸ್ಕೂಲ್ ಮೇಸ್ಟ್ಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅನ್ನೋದು ನಿಮಗ್ ಗೊತ್ತಿದ್ರೆ ಸಾಕು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ ಅಂಥದ್ರಲ್ಲಿ ಮೇಸ್ಟ್ಗಳು ಸುಳ್ಳು ಹೇಳೋದಿಲ್ಲ ಅಂದ್ರೆ ಏನ್ರಿ ಅರ್ಥ ನಿಮ್ ಹುಡುಗನಿಗೆ ಏನೋ ತೊಂದರೆ ಇರಬೇಕು ಅದನ್ನು ಮುಚ್ಚಿಟ್ಕೊಳ್ಳೋಕೆ ವರದಕ್ಷಿಣೆ ಬೇಡ ಅಂತ ನಾಟಕ ಆಡ್ತಿದ್ದೀರಿ ಅಷ್ಟೇ ನಾವೀಗ ನಾಟಕ ಆಡ್ಬೇಕಾದ ಸ್ಥಿತಿಲಿ ಇಲ್ಲ ರಾಯರೆ ಅಂದ್ರೆ ಇದ್ರಿ ಅಂತ ಆಯ್ತು
ಒಂದು ಸಾರಿ ಅಭ್ಯಾಸವಾದರೆ ಅದಷ್ಟು ಸುಲಭವಾಗಿ ದೂರ ಹೋಗೋದಿಲ್ರಿ. ಚೀನಪ್ಪ, ಇದ್ಯಾಕೋ ಅತಿ ಆಯ್ತು. ಏನೋ ಹೆಣ್ಣೆತ್ತವರು ಒಳ್ಳೇದಾಗಲಿ ಅನ್ನೋ ಉದ್ದೇಶ ನಮ್ದಾದ್ರೆ ಏನೇನೋ ಹೇಳಿ. ಏ ಮಿಸ್ಟರ್, ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅನ್ನೋದು ಬರೀ ಭೋಳೆತನ ಮಾತ್ರ. ನಾವೇನ್ ಗಾಂಧಿ ಯುಗದಲ್ಲಿ ಇಲ್ರಿ? ಸ್ವಾರ್ಥ ಇಲ್ಲದೆ ಯಾರು ಬದುಕಕ್ಕಾಗಲ್ರಿ? ಅಂಥದ್ರಲ್ಲಿ ವರದಕ್ಷಿಣೆ ಬೇಡ ಅಂದ್ರೆ ನಿಮ್ ಮಗನಿಗೆ ಏನೋ ಅನೈತಿಕ ಸಂಬಂಧ ಇರಬೇಕು, ಇಲ್ಲ ಯೋಗ ಇರಬೇಕು. ಸುಮ್ ಸುಮ್ಮನೆ ಯಾವ ತ್ಯಾಗ ಮಾಡ್ತಾನೆ? ಹೀಗ್ ಮಾತಾಡೋರಿಗೆ ಬೇಗರಾಗೋದಕ್ಕಿಂತ ಯಾವ್ದಾದ್ರೂ ಬಡವರ ಮನೆ ಹುಡುಗಿ ಹುಡ್ಕೊಳ್ಳೋದು ಒಳ್ಳೇದು. ಶೇನಪ್ಪ ನಮಸ್ಕಾರ, ಬರ್ತೀವ್ರಿ ದೊಡ್ಡ ಮನುಷ್ಯರೇ. ಮಂಗಳವಾರ ಹೆಣ್ಮಕ್ಳು ಹಿಂಸೆ ಮಾಡಬಾರ್ದು. ಜಾಗ ಬಿಟ್ಟು ಬಿಡ್ರು, ನೀನ್ ಹೋಗ್ಬಿಟ್ಟ. ನಮಸ್ಕಾರ ಅಮ್ಮ. ಕವಿತಾ ನಮಸ್ಕಾರ. ಒಂಬತ್ತುವರೆ ಬಸ್ ಹೋಯ್ತಾ? ಈಗ 9:30 ಅಂದ್ಮೇಲೆ ಅದು ಹೋಗಿರ್ಲೇಬೇಕಲ್ವಾ? ನಿಮ್ ಬಸ್ ಯಾವ್ದು ಹೇಳಿ? ನಂದು ಯಾವ್ದಮ್ಮ ಬಸ್ಸು, ನಾನು ಹೋಗೋದು 18. 10 ಗಂಟೆಗೆ ಇನ್ನೊಂದು ಬರುತ್ತೆ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಅಂದ್ರೆ ಇವತ್ತು ಆಫೀಸಿಗೆ ಲೇಟು ಅಂತ ಆಯ್ತು. ನೆನ್ನೆನು ಕೆಂಚುಕ್ಕೆ, ಇವತ್ತು ಕೆಂಚುಕ್ಕೆ, ಅಂದ್ರೆ ಒಂದ್ ದಿವಸದ ಸಂಬಳ ಕೋತ. ಈ ಪರಿಸ್ಥಿತಿಯವರು ಬೇಗ ಬರ್ಬೇಕಪ್ಪ. ಬೇಗ ಹೇಳ್ತೀನಮ್ಮ, ಆದ್ರೆ ಬೇಗ ಹೊರಡೋಕಾಗಲ್ವೇ? ಅಯ್ಯೋ, ನನ್ನ 4 ಮಕ್ಕಳನ್ನ ಎಬ್ಸಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಸಿಂಬಳ ಒರೆಸಿ ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟೊತ್ತಿಗೆ ಬಸ್ಸಲ್ಲಿ ಮಿಸ್ ಆಗೋಗಿರುತ್ತೆ. ನನ್ನ ಹೆಂಡತಿ ಇದ್ದಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಜುಮ್ ಅಂತ ಎದ್ಬಿಡ್ತಿದ್ದೆ ಇಲ್ವೇ? ಅವಳು ನಾ ತರ್ತಾ ಇದ್ದ ಸಂಬಳದಲ್ಲಿ ಅದು ಹೇಗೆ ಸಂಸಾರ ತೂಗಿಸ್ತಿದ್ಲೋ ದೇವ್ರಿಗೆ ಗೊತ್ತು. ನನಗಂತೂ ಈ 4 ಮಕ್ಕಳನ್ನ ಸುಧಾರಿಸೋದ್ರಲ್ಲಿ ಸಾಕು ಸಾಕಾಗೋಗುತ್ತೆ. ಚೂರು ಪಾರು ಟೈಮ್ ಸಿಕ್ಕಾಗ ಹೆಣ್ಣು ಗಂಡು ಹುಡ್ಕೋದು, ಗಂಡು ಹೆಣ್ಣು ಹುಡ್ಕೋದು, ನಿನಗೆ ಗೊತ್ತಲ್ಲಮ್ಮ. ಆಯ್ತೆ, ಇದೇನ್ ಇದು ಮುಗೀತೋ, ಇನ್ನೇನ್ ಶುರು ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಬೇಗ ಬೇಗ ಮಾಡಿ. ಏನು ಅಂದ್ರೆ ನಿಮ್ದೆಲ್ಲ ಆಯ್ತಾ? ಆಗೋಯ್ತು, ಬಂದ್ಬಿಟ್ಟೆ, ರೆಡಿ ಮಾಡ್ತಾ ಇದ್ದೀನಿ. ಏನ್ರಿ, 4 ಮಕ್ಕಳ ರೆಡಿ ಮಾಡಾಯ್ತು, ನಿಮ್ದು 2 ಪಾತ್ರೆ ಅಡಿಗೆ ಆಗಿಲ್ವಾ? ಆಗ್ತಾ ಇದೆ, ಬೇಯ್ಬೇಕು, ಬೇಯ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ರೆ ಮುಗೀತು. ಬೇಗ ಬೇಗ ಕ್ಯಾರಿಯರ್ ರೆಡಿ ಮಾಡಿ. ಆಗೋಯ್ತು, ಈಗ ಬಂದ್ಬಿಟ್ಟೆ. ಏನಪ್ಪ, ಏನಾಗ್ತಾ ಇದೆ? ಅಯ್ಯೋ, ಎಲ್ಲ ರೆಡಿ ಆದ್ಮೇಲೆ ಈಗ್ಲೇ ಬರ್ಬೇಕಾ? ಏನು ಅಂದ್ರೆ ನಿಮ್ ಮಗನ್ ನೀವೇ ನೋಡ್ಕೊಳ್ಳಿ. ಅಯ್ಯೋ, ಪ್ರಾರಬ್ಧ ಕರ್ಮ, ನಿಮ್ಗೆ ಇನ್ನೊಬ್ಬ ಅಮ್ಮ ಸಿಕ್ಕರು ನನಗೆ ನಿಮ್ಗೆ ಆಟ ತಪ್ಪಲಿಲ್ಲ. ಮುಂದೆ ಅದೇ ಕವಿತಾ, ಕವಿತಾ ಬಸ್ ಬಂತು, ಬಸ್ ಬಂತು. ಇಡೀ ದಿವಸಕ್ಕೆ ಕ್ಯಾರಿಯರ್ ಊಟ ಸಾಕಾ?
ತಗೊಳ್ಳಿ, ನಂದು ಸಪೋರ್ಟ್ ಮಾಡ್ಕೊಳ್ಳಿ. ಬೇಡ ರೀ, ಐ ಹ್ಯಾವ್ ಆಲ್ಸೋಸ್. ನನ್ನ ಕೈನಲ್ಲಿ ಖಾರ ತಿನ್ನಕ್ಕಾಗಲ್ಲ, ಅದಕ್ಕೆ ಮೊಸರನ್ನ. ಡಾಕ್ಟರ್ ಹತ್ರ ತೋರಿಸಿದ್ದೀರಾ? ಡಾಕ್ಟರ್ ಹೇಳ್ದಾಗೆ ಫುಡ್ ಡಯಟ್ ಡ್ರಗ್ ಡಯಟ್. ಮೊಸರನ್ನ ತಿನ್ನೋರಿಗೆ ಬರೀ ಹೊಟ್ಟೆ ಮಾತ್ರ ಅಲ್ಲ, ತಲೆ ಕೂಡ ತಣ್ಣಗಿರುತ್ತಂತೆ. ಅದಕ್ಕೆ ನಿಮ್ಮ ಕೋಪನೂ ಬರಲ್ಲ, ನಾವೆಲ್ಲರೂ ಬಚಾವ್. ಅದಕ್ಕೆ ಇವ್ರಿಗೆ ರಜಾ ಚೀಟಿ ಕೊಟ್ರೆ ಕೊಸರ್ತಾರೆ. ಹಾಗಾದ್ರೆ ಮೇಡಮ್ಗೆ ಮೊಸರನ್ನೇ ಕರೆಕ್ಟ್ ಹೆಸರು. ರಾವ್ ಬಹದ್ದೂರ್ ಗೋಪಾಲರಾಯರ ವಂಶಸ್ಥ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ? ಹಿ ವಾಸ್ ಅ ಬಿಗ್ ಬಿಸಿನೆಸ್ ಟೈಕೂನ್. ಅವರ ನಮ್ಮ ಹತ್ತಿರ ಸಂಬಂಧ. ಅವ್ರ ಹೆಂಡತಿ ಸೋದರ ಮಾವ ನಮ್ ಚಿಕ್ಕಪ್ಪನಿಗೆ ತಾತ ಆಗಬೇಕು. ನಾವು ತಾತ ಅಂತ ಕೂಗ್ ಹುಡುಗರು ಹೋದಾಗೆಲ್ಲ ಪೇಪರ್ ಮೆಂಟ್ ಕೊಡೋರು ಚೀಪ್ತಾ ನಿಂತಿರ್ತಿದ್ವಿ. ಅವ್ರ ಲೆಕ್ಕಪತ್ರ ಸಹಿ ಮಾಡ್ತಿದ್ರೆ ನಾವು ಸ್ವಾಮಿ ದೇವನ ಲೋಕಪಾಲನೆ ಅಂತ ಹಾಡು ಹೇಳ್ಬೇಕಾಗಿತ್ರಿ. ಐ ಟೆಲ್ ಯು ಚೈಲ್ಡ್ಹುಡ್ ಗ್ರೇಟ್ ಥ್ರಿಲ್. ನಮಗೇನ್ ಎಲೆ ಹಾಕಲ್ ಅಂದ್ರೆ ಇದೇನ್ ಮದುವೆ ಮನೆನೇನ್ರಿ ನೀವು ಬಂದ್ ಬಂದಾಗೆಲ್ಲ ಎಲೆ ಹಾಕಕ್ಕೆ? ವೆನ್ ಐ ವಾಸ್ ಇನ್ ಲಂಡನ್ ಅಲ್ಲಿ ಮದುವೆಗೆ ಎಲೆಗೆಲೆ ಹಾಕೋ ವ್ಯವಹಾರನೇ ಇಲ್ಲ. ಎಲ್ಲ ಬುಫೆ ಸಿಕ್ ಸಿಕ್ ಅವರು ಸಿಕ್ ಸಿಕ್ ಇದನ್ನು ತಿಂತಾ ಹೋಗ್ಬೋದು. ನಮ್ಮ ಮನೆಯ ಮದುವೆಯಲ್ಲಿ ಅಡುಗೆ ಮಾಡಿಸ್ತೀನಿ ನೋಡ್ತೀರಿ. ನೀ ಮದುವೆ ಮಾಡ್ತೀನಿ ಅಡುಗೆ ಮಾಡಿಸ್ತೀನಿ ಆವಾಗ ನೋಡಿ ಇವಾಗ ನೋಡಿ ಅಲ್ಲ ರೀ, ಮೂರ್ ಮಕ್ಕಳಿಗೆ ಮದುವೆ ಮಾಡ್ಬಿಟ್ಟು ಆಮೇಲೆ ನಾನು ಇಲ್ಲಿ ಮೆಂಬರ್ ಆದೆ. ಆವಾಗ್ನಿಂದ್ಲೂ ಇದೇ ಪಲ್ಲವಿ, ಮುಕ್ತಾಯ ಹಾಡಿದ್ದೇ ಇಲ್ಲ. ವಿರಾಟ್ ರಾಯ್ಗೂ ಗೋರಿಕಾಯಿಗೂ ಏನ್ರಿ ಸಂಬಂಧ? ನಾ ಕೇಳ್ತಾ ಇದ್ದದ್ದು ಈ ಎಲೆ ವಿಚಾರ. ಈಗ್ಲೇ ನಾಲ್ಕ ಬುಕ್ಕಕ್ಕೆ ಸಾಲ ಹೇಳಿದ್ಯ, ನಿನ್ನ ಜೊತೆ ಆಡೋದಲ್ದೆ ಸಾಲ ಬೇರೆ ಒಪ್ಕೋಬೇಕಾನಯ್ಯ? ನಮ್ಮನ್ನೆಲ್ಲ ಏನಂತ ತಿಳ್ಕೊಂಡಿದ್ಯ ನೀನು? ಎಲ್ಲ ಒಟ್ಟಿಗೆ ತಿಳಿಸ್ತೀನಿ. ಸಿ, ವೆನ್ ಐ ವಾಸ್ ಇನ್ ಫ್ರಾನ್ಸ್ ಈ ಕಾರ್ ಸಾಟನ್ ಆಗಾಗ್ಗೆ ಗ್ಲಾನ್ಸ್ ಮಾಡ್ತಿದ್ದೆ, ಆದ್ರೆ ಸಾಲ ಗೆಲಕ್ಕೆ ನೋ ಚಾನ್ಸ್. ಫ್ರೀ ಆಗಿ ಸಿಕ್ಕೋದು ಒಂದೇ ಡ್ಯಾನ್ಸ್. ಸರಿ ಸರಿ, ಇಲ್ಲಿ ಶೋ ಆಯ್ತು, ಬೇಗ ಬೇಗ ಪಾಯಿಂಟ್ ಎಣಿಸಿ, ನಂಗೆ ಟೈಮ್ ಆಯ್ತು. ಟೈಮ್? ಈಗ ಇಂಡಿಯಾದಲ್ಲಿ ರಾತ್ರಿ 11 ಗಂಟೆ ಅಂದ್ರೆ ಲಂಡನ್ ಅಲ್ಲಿ ಮಧ್ಯಾಹ್ನ 3 ಗಂಟೆ. ಇದು ನಂಗೆ ಊಟಕ್ಕೆ ಟೈಮ್. ಏ ದುಡ್ಡಿಟ್ಟು ಹೋಗ್ರೆ. ಹಲೋ ಅಕ್ಕ, ನಾನು ಕವಿತಾ. ಇವತ್ ಸಂಜೆ ನನ್ ಭಾನು ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ, ಬರೋದ್ ಸ್ವಲ್ಪ ಲೇಟ್ ಆಗ್ಬೋದು, ಹೇಳೋಣ ಅಂತ. ಬೇಗ ಬಂದ್ಬಿಡು, ಅಮ್ಮ ಗಾಬರಿ ಆಗ್ತಾರೆ. ಇನ್ಮೇಲ್ ಫೋನ್ ಮಾಡ್ಬೇಕು ಅಂದ್ರೆ ಲಂಚ್ ಅವರ್ನಲ್ಲಿ ಮಾತ್ರ ಫೋನ್ ಮಾಡು. ಓಕೆ, 1 to 2 ಅಲ್ವಾ? ಬಾಯ್ ಅಕ್ಕ, ಸಿ ಯು ಇನ್ ದಿ ಈವ್ನಿಂಗ್. ಬಾಯ್. ಯಾರ್ದು ಫೋನ್? ನನ್ ಸಿಸ್ಟರ್. ಜೀವನ ಉಲ್ಲಾಸ ಪಯಣ, ಜೀವನ ಸಂಗೀತ ಕವನ, ಜೀವನ ಉಲ್ಲಾಸ ಪಯಣ, ಜೀವನ ಸಂಗೀತ ಕವನ. ಹಾಡಿ ಕುಣಿದೆ ಮನಗಳ ಮಿಡಿದೆ ಸಂತೋಷ ಹಂಚುವೆ. ಜೀವನ ಉಲ್ಲಾಸ ಪಯಣ, ಜೀವನ ಸಂಗೀತ ಕವನ. ವಿಲಾಸ ಕನಸಿನ ಮನೆ, ಬಾಳಿನ ವಿನೋದ ಒಲವಿನ ತೆನೆ, ಒಲವಿನ ತೆನೆ, ನಗುವಿನ ಕಲೆ ಬದುಕಿನ ಬೆಲೆ, ನಗುವಿನ ಕಲೆ ಬದುಕಿನ ಬೆಲೆ. ನಯನದ ಕರೆಯಲಿ ಪ್ರಣಯ, ಜೀವನ ಉಲ್ಲಾಸ ಪಯಣ, ಜೀವನ ಸಂಗೀತ ಕವನ.
ಬಣ್ಣದ ಬಲೆ ನನ್ನೆದೆ ನೀ ಬಂದು ನಿಲ್ಲುವ ನೆಲೆ ಬಳುಕು ಭಾಷಿದೆ ಹೊಲವಿನಾಸಿದೆ ಬಳುಕು ಭಾಷಿದೆ ಹೊಲವಿನಾಸಿದೆ ಚಿರುವಿನ ಮೊಗದಲ್ಲಿ ಹರುಷದ ಬೆಳೆ ಜೀವನ ಉಲ್ಲಾಸ ಪಯಣ ಜೀವನ ಸಂಗೀತ ಕವನ ಹರೆಯದ ಕರೆ ಪ್ರೀತಿಯ ಸಲ್ಲಾಪ ಹರಿಯುವ ತೊರೆ ಮೋಹದ ಸಂಗೀತ ಹರೆಯದ ಕರೆ ಪ್ರೀತಿಯ ಸಲ್ಲಾಪ ಹರಿಯುವ ತೊರೆ ಮನಸ್ಸಿನ ತೆರೆ ತೆರೆಯಲು ಸೆರೆ ಮನಸ್ಸಿನ ತೆರೆ ತೆರೆಯಲು ಸೆರೆ ನಡೆಯುತ್ತ ಮುರಿಯುತ್ತ ಜಗದಲ್ಲಿ ಬೇರೆ ಜೀವನ ಉಲ್ಲಾಸ ಪಯಣ ಜೀವನ ಸಂಗೀತ ಕವನ ಜೀವನ ಉಲ್ಲಾಸ ಪಯಣ ಜೀವನ ಸಂಗೀತ ಕವನ ಹಾಡಿ ಕುಣಿದೆ ಮನಗಳ ಮಿಡಿವೆ ಸಂತೋಷ ಹಂಚುವೆ ಸಾಯಂಕಾಲ ಸಿನಿಮಾಗೆ ಹೋಗೋಣ ಬರ್ತೀಯ ಕಮಲಿ ತಗೋ ನಾನು ಹೇಳಿದ ವಿಷಯ ನಿಮ್ಮ ಅಪ್ಪನ ಹತ್ರ ಮಾತಾಡಿದ್ಯಾ ಏನಂದ ಬೇಡ ಅಂದ ನೀನೇನ್ ಮಾಡ್ತೀಯ ನೀವ್ ಹೇಳ್ದಂಗೆ ಹಾಗಾದ್ರೆ ಸಾಯಂಕಾಲ ಸಿಗ್ತೀನಿ ನಮಸ್ಕಾರ ಮಾರ್ನಿಂಗ್ ಸರ್ ಹಲೋ ಮಿಸ್ ವನಿತಾ ಇಸ್ ಮಿಸ್ ಎಸ್ ಕೆ ಕುಮಾರ್ ಸರ್ಪ್ರೈಸ್ಡ್ ಮೀ ಆ ವಿಷಯನ ಚೇಂಬರ್ ಅಲ್ಲಿ ಮಾತಾಡೋಣ ಕಮಿನ್ ವನಿತಾ ಕುಮಾರ್ ಅವರು ನಾಳೆಯಿಂದ ನಿಮ್ಮ ಹೊಸ ಬಾಸ್ ಆಗಿ ಚಾರ್ಜ್ ತಗೋತಾ ಇದ್ದಾರೆ ಕೊನೆಗೆ ರಿಟೈರ್ ಆಗ್ತೀನಿ ಸರ್ಕ್ಯುಲರ್ ಮಧ್ಯಾಹ್ನ ಬಂತು ನೀವು ರಿಟೈರ್ಮೆಂಟ್ ಕೇಳಿದ್ರು ನೋಡಿ ನಿಮ್ಗೆ ತುಂಬಾ ಆಶ್ಚರ್ಯ ಆಯ್ತು ಎನಿವೇ ಮಿಸ್ಟರ್ ಕುಮಾರ್ ಹಾರ್ಟ್ಲಿ ವೆಲ್ಕಮ್ ಟು ಯು ಥ್ಯಾಂಕ್ಸ್ ಥ್ಯಾಂಕ್ಸ್ ಅ ಲಾಟ್ ಸರ್ ನೀವು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿದ್ದು ಯಾಕೆ ನನಗೆ ಗೊತ್ತಾಗಲಿಲ್ಲ ನನ್ನ ಕೊನೆ ಮಗಳ ಮದುವೆಗೆ ದುಡ್ಡು ಹೊಂದಿಸೋದಕ್ಕೆ ಇದಕ್ಕಿಂತ ಬೇರೆ ಉಪಾಯ ಇರಲಿಲ್ಲ ಏನಂತೀರಾ ಯು ಆರ್ ರೈಟ್ ಸರ್ ಮಿಸ್ಟರ್ ಕುಮಾರ್ ಇದಕ್ಕೆ ಮುಂಚೆ ನೀವು ಯಾವ ಬ್ರಾಂಚ್ ನಲ್ಲಿದ್ರಿ ಮದ್ರಾಸ್ ಬ್ರಾಂಚ್ ಗೆ ಮ್ಯಾನೇಜರ್ ಆಗಿದ್ರು ನಮ್ ನೆಲದ ವಾಸನೆ ಬಿಡಬೇಕಲ್ಲ ಟ್ರಾನ್ಸ್ಫರ್ ಗೆ ಅಪ್ಲೈ ಮಾಡಿದೆ ನಾನು ರಿಟೈರ್ಮೆಂಟ್ ಕೇಳಿದೆ ಸಿಗ್ನೇಚರ್ ಆಗೋಯ್ತು ಮಿಸ್ಟರ್ ಕುಮಾರ್ ನಿಮ್ ಮನೆಯವರೆಲ್ಲ ಇಲ್ಲೇ ಇದ್ದಾರಾ ಮನೆ ನೋ ಸರ್ ನಾನು ನಮ್ಮ ತಾಯಿ ಇಬ್ಬರೇ ಇರೋದು ಮನೆ ಸಿಕ್ಕಿದ ತಕ್ಷಣ ನಾನು ಅವ್ರನ್ನ ಕರೆಸ್ಕೋತೀನಿ ಸೊ ಆನ್ ಎಲಿಜಿಬಲ್ ಬ್ಯಾಚುಲರ್ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಮ ನೆಕ್ಸ್ಟ್ ಟ್ರಾನ್ಸ್ಫರ್ ಗೆ ನಿಮ್ ಹೆಂಡತಿನೂ ಜೊತೆಲಿ ಕರ್ಕೊಂಡು ಹೋಗ್ತೀರಾ ಯು ರಿಯಲಿ ಸರ್ಪ್ರೈಸ್ ಮೀ ಆ
ಇವತ್ತು ಆ ಗೋಪಾಲ ಗೋಪಾಲರಾಯ ಸಿಕ್ಕಿದ್ದ ಅವತ್ತು ಒಂದು 500 ರೂಪಾಯಿ ಇಸ್ಕೊಂಡಿದ್ದ ತಲ್ಲಿನ 500 ರೂಪಾಯಿ ದುಡ್ಬೇಗ ಏನೇನೋ ಮಾತಾಡ್ತಾನೆ ಇವತ್ತು ಬೆಳಗ್ಗೆ ಒಂದು ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟ ಆಫ್ಟರ್ ಆಲ್ 500 ರೂಪೀಸ್ ಆತ ದುಡ್ಡಿಟ್ಟಿದ್ಯಾ ಸ್ವಲ್ಪ ನಿಮ್ಮ ಕೈಲಿದ್ದ ಅಷ್ಟೊಂದು ದುಡ್ಡು ತರಲೆ ಬೆಳಗ್ಗೆ ವನಿತಾ ಆಫೀಸ್ ಫೋನ್ ಮಾಡ್ತಾನೆ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ ನಾನು ಅದಕ್ಕೆ ಹೇಳಿದೆ ಆಫೀಸ್ ಹಾಕ್ತೀನಿ ನಿನ್ ದುಡ್ಡು ಅಂತ ಹೇಳಿದೆ ಇಲ್ಲಿಗೆ ಮಾತಾಡಿ ಮಕ್ಕಳು ಮಿಲ್ಕಿದ್ದಾರೆ ಬಂದು ಏನೇ ಗಿಲ್ಲೇ ಪಡ್ರ ಇಟ್ಟಿದ್ಯಾ ಗಲಾಟೆ ಮಾಡ್ದ ಅವಮಾನ ಮಾಡ್ದ ಅವನ್ಗೆ 500 ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ರಲ್ಲ ಅದನ್ ಕೇಳಕ್ ಬಂದಿದ್ದಾರೆ ಅವ್ರಿಗೆ ಹೇಳ್ಬಿಡೋಣ ನೋಡಿ ನಿನ್ನೆ ರಾತ್ರಿ ಅದೇ ರಾತ್ರಿ ಹೇಳ್ತಾ ಇದ್ನಲ್ಲ ಇದೇ ಊರು ಹುಡುಗ ಜಾತಕ ತಗೊಂಡ್ಬಂದು ಕೊಟ್ಟಿದ್ದಾನೆ ಗೋಪಾಲ ನಮಸ್ಕಾರ ಇಲ್ಲ ನಮಸ್ಕಾರ ವಿಶ್ವ ಅದು ಸೋ ಮೈ ಡಿಯರ್ ಫ್ರೆಂಡ್ಸ್ This should be our strategy to meet our target. ನೀವು ಈ ಪ್ಲಾನ್ ಅಲ್ಲಿ ಯಶಸ್ವಿ ಆಗ್ತೀರೋ ಅನ್ನೋ ಭರವಸೆ ನನಗಿದೆ. I wish you all the best. Miss Vanita, ನೀವು ಊಟ ಕ್ಯಾಂಟೀನ್ ಹೋಗ್ತೀರಾ? ಇಲ್ಲ, ಇಲ್ಲೇ. Then, why don't you join me? ಇವತ್ತಿಂದ ನಮ್ಮಮ್ಮನ ಕೈ ಊಟ. ಮಗ ಹೋಟೆಲ್ ತಿಂಡಿ ತಿಂದು ಮೈ ಕೆಡಿಸ್ಕೋಬಾರ್ದು ಅಂತ ನಿಮ್ಮಮ್ಮನ ಆಸೆನಾ? ಹಾಗೇನಿಲ್ಲ ಮದುವೆ ಆಗೋವರೆಗೂ ನಿನ್ನ ಸರಿಯಾಗಿ ನೋಡ್ಕೊಳ್ಳದೆ ಇದ್ರೆ ಕಟ್ಕೊಳ್ಳೋಳು ನನ್ನನ್ನು ಬೈತಾಳೆ ಅಂತ ಬೇಡ ಅಂತ ಹೇಳಿದ್ರು ಬಲವಂತವಾಗಿ ಕ್ಯಾರಿಯರ್ ಕೊಟ್ಟು ಕಳಿಸಿದ್ದಾರೆ ಆ ಕ್ಯಾರಿಯರು ಇಷ್ಟ ಎತ್ತರ ಇದೆ ನಾನೊಬ್ನೇ ಕುತ್ಕೊಂಡು ಊಟ ಮಾಡೋದ್ರ ಬದಲು ನೀವು ಕಂಪ್ನಿ ಕೊಟ್ರೆ ಇನ್ನೊಂದೂ ಜಾಸ್ತಿ ತಿನ್ಬೋದು ಅಂತ ಬರ್ತೀರಾ ತಾನೆ ಹಲೋ ಕ್ಯಾನ್ ಐ ಸ್ಪೀಕ್ ಟು ವನಿತಾ ಪ್ಲೀಸ್ ಮೇಡಮ್ ವಾಚ್ ಚೇಂಬರ್ ಅಲ್ಲಿ ಇದ್ದಾರಲ್ಲ ಹೌದಾ ಇದು ಅವ್ರ ಲಂಚ್ ಆರ್ ಅಲ್ವಾ ಹೌದು ಓಕೆ ಐ ಟ್ರೈ ಲೇಟರ್ ಥ್ಯಾಂಕ್ ಯು
ಸುಳ್ಳು ಹೇಳ್ಬೇಡ್ವೆ ರಾಣಿ,
ನಿನ್ನ ಮನಸ್ಸನ್ನ ಕದ್ದು ಚೋರ ಯಾರೇ ಅಮ್ಮಣ್ಣಿ ಜಸ್ಟ್ ಫಾರ್ ಚೇಂಜ್ ಅಷ್ಟೇ ದಿನ ಮೈಮೇಲ್ ಸೀರೆ ಸುತ್ತಕೊಂಡು ಹೋಗ್ತಿದ್ದವಳು ಇವತ್ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ಬೇಕಾದ್ರೆ ಅದಕ್ಕೇನೋ ಕಾರಣ ಇರಲೇಬೇಕು ನನಗೇನೋ ಗುಮಾನಿ ಅಕ್ಕ ಏನು ತಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಬರ್ತೀನಿ ಓಹೋ ವಾ ಎಷ್ಟು ಚೆನ್ನಾಗಿದೆ ವಾ ಬ್ಯೂಟಿಫುಲ್ ಅಕ್ಕ ಏನೇನು ಫಂಕ್ಷನ್ ಇದೆಯಾ ಆಫೀಸ್ ಅಲ್ಲಿ ಅಕ್ಕ 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 10 ವರ್ಷ ಚಿಕ್ಕವಳ ಕಾಣ್ತಾ ಇದೀಯಾ ಆ ತರ್ನೆಗಿಂತ ಚೆನ್ನಾಗಿದೆಯಾ ಗೊತ್ತಾ ಅಕ್ಕ 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 ಅದೇನ್ ಆಗ್ ನೋಡ್ತಾ ಇದೀಯಾ ನಾನು ನಿನ್ನ ಶೋಕೇಸ್ ಬಂದೆ ಅನ್ಕೊಂಡ್ಬಿಟ್ಟಿಯಾ ಅಕ್ಕ ಇನ್ನೊಂದು ವರ್ಷ ಆಮೇಲೆ ನಾನು ಕಾಲೇಜಿಗೆ ಸೇರ್ಕೊಳ್ತೀನಿ ಈ ಯೂನಿಫಾರ್ಮ್ ಗೆಲ್ಲ ಗುಡ್ ಬೈ ಹೇಳಿ ನಿನ್ನಾಗೆ ಡ್ರೆಸ್ ಮಾಡ್ಕೊಳ್ತೀನಿ ಸರಿ ನನ್ನ ಟೈಮ್ ಆಯ್ತು ಅಮ್ಮ 1 ಮಿನಿಟ್ ಇನ್ಮೇಲೆ ಇದ್ ಸಾಲಲ್ಲಮ್ಮ ಇದು ಏನೇ ಅದು ಅದು ಇದು ಅಂತ ಅಲ್ಲಮ್ಮ ಅವಳು ಅಮ್ಮ ಹೊಟ್ಟೆಗೆ ಮಸರನ್ನ ಸಾಕು ಆದ್ರೀಗ ನಾಲ್ಗೆ ರುಚಿ ಏರ್ತಾ ಇದೆ ಜೊತೆಗೆ ಏನಾದರೂ ಸೇರಿಸ್ಕೊಡಮ್ಮ ನೀವು ನಾನು ಹೇಳಿದಕ್ಕೆ ನಿಮ್ಗೆ ಪ್ರಮೋಷನ್ ಸಿಕ್ಕಿದ್ದು ಅಕ್ಕ ಮಧ್ಯಾಹ್ನ ಬರಲ ಎಲ್ಲಿಗೆ ಅಲ್ಲಿ ಜೊತೆಲಿ ಕೊಡಮ್ಮ ಮಧ್ಯಾಹ್ನ ಊಟ ಮಾಡ್ತಾಳೆ ಹೊಡ್ಬಹುದು ನಾ ಬರ್ತೀನಿ ಹೊಡಿ ಔಸು ನೋಡು ಎಷ್ಟು ಲಕ್ಷ್ಮಿ ಕಾಣ್ತಾಳೆ ಮುನ್ನತ್ ವರ್ಷದವಳು ಮುದ್ಕಿ ಹಾಕಂಡ್ರೆ ಏನ್ ಚೆನ್ನ ಇವಳು ವಯಸ್ಸಿನ ಹುಡುಗಿರಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂದವಾಗ ಅಲಂಕಾರ ಮಾಡ್ಕೋಬೇಕು ಅಮ್ಮ ನನಗೆ ರಾಂಗ್ ನಂಬರ್ ಬರ್ತೀನಮ್ಮ ಪಂಕ ಮಾತಲ್ಲ ಸರಿ ಬರಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲಿರೋಳಿಗೆ ನಾವು ಯಾವುದನ್ನ ಯಾವಾಗ ಯಾತಕ್ ಮಾಡ್ತೀವಿ ಅದರ ಹಿಂದಿನ ಉದ್ದೇಶ ಏನು ಅದರ ಜವಾಬ್ದಾರಿ ಏನು ಅನ್ನೋದು ಗೊತ್ತಾಗಲ್ಲ ನಿಮಗೆ ಜವಾಬ್ದಾರಿ ಅದ್ ಬರೀ ಶಬ್ದ ನಿಮ್ಗೆ ಅರ್ಥ ಗೊತ್ತಿಲ್ಲ ಏನಾಗಿದೆ ಈಗ ಏನಾಗಿದೆ ಕಾಣಿಸ್ತಾ ಇಲ್ವಾ ನಿಮ್ ಕಣ್ಣು ನಿಮ್ ಮನಸ್ಸಿನಾಗೆ ಕುರುಡಾಗಿದ್ಯಾ ಈಗ ಹೋದ್ರಲ್ಲ ಆಫೀಸು ಸ್ಕೂಲು ಅಂತ ಮೂರ್ ಜನ ಹೆಣ್ಮಕ್ಳು ಅವ್ರು ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ಲಿಲ್ವಾ ಮದುವೆಗೆ ನಿಂತ ಹೆಣ್ಮಕ್ಳನ್ನ ಇನ್ನು ಎಷ್ಟು ದಿವಸ ಅಂತ ಮನೇಲಿ ಉಳಿಸ್ಕೋಬೇಕು ಅಂತಿದ್ದೀರಾ ನಾನೇನು ಅವ್ರ ಮದುವೆ ಪ್ರಯತ್ನ ಮಾಡದೆ ಸುಮ್ಮನೆ ಕೂತಿಲ್ಲ ಆ ಸೀನು ಕೊಟ್ಟು ಜಾತ್ರೆ ಅಂತ ಕೈಯಲ್ಲಿ ಹಿಡ್ಕೊಂಡು ಊರಲ್ಲಿರೋ ಜ್ಯೋತಿಷ್ಯರ ಮನೆಗೆಲ್ಲ ತಿರುಗಿ ತಿರುಗಿ ನನ್ನ ಚಪ್ಪಲಿ ಸೌದ್ ಹೋಗಿದೆ ಗೊತ್ತಾ ಹೌದೌದು ಆ ಅಮೆರಿಕದ ಹುಡುಗ ನಿಮ್ಗೆ ವರದಕ್ಷಿಣೆ ಬೇಡ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡಿ ಅಂತ ಹೇಳ್ದ ಅದಕ್ಕೇನು ಹೇಳ್ತೀರಿ ನೀವು ಅವನ ಕೈಯೋ ಕಾಲೋ ತಲೆನೇ ಊನ ಆಗಿರ್ಬೇಕು ಅಂದ್ರೆ ಹೌದು ಕಣ್ಣನ್ನು ನೋಡಿಲ್ಲ ಅಮೆರಿಕಾದಲ್ಲಿದ್ದಾನೆ ಅಂತ ಯಾವನೋ ಒಬ್ಬನಿಗೆ ಮಗನ ಮದುವೆ ಮಾಡ್ಕೊಟ್ಬಿಡ್ಲಾ ಯಾಕೆ ಆ ತಿಪ್ಪೂರ್ ಸಂಬಂಧಕ್ಕೆ ಏನಾಗಿತ್ತು ಮೊದಲನೇ ಮಗನಿಗೆ ಕೊಟ್ರೆ ನನ್ನ ಮಗಳಿಗೆ ಸಂಸಾರದ ಹೊರೆ ಜಾಸ್ತಿ ಆಗುತ್ತೆ ಅಂದ್ರೆ ಅದೊಂದು ಕಾರಣ ಏನು ಅದು ಇನ್ನು ಇಷ್ಟವಾದ ಗಂಡು ಈ ಪ್ರಪಂಚದಲ್ಲೇ ಸಿಕ್ಕೋದಿಲ್ಲ
ಯಾಕೆಂದ್ರೆ ಆ ಹೆಣ್ಣು ಮಕ್ಕಳು ಮದುವೆ ಮಾಡಬೇಕು ಅನ್ನೋ ಆಸೆನೇ ನಿಮ್ಗಿಲ್ಲ. ಹೋಗ್ಲಿ, ಅವ್ರ ದೇವ್ರ ಸುಖ ಸಂಪಾದನೆ ಮಾಡಿದ ಹಣನಾದ್ರೂ ಇಟ್ಟಿದ್ದೀರಾ? ಅದು ಇಲ್ಲ, ಅವ್ರ ಹತ್ರ ಸಾಲ ಮಾಡ್ತೇ ಇವ್ರ ಹತ್ರ ಸಾಲ ಮಾಡ್ತೇ ಅಂತ ಕತೆ ಕಟ್ಟಿ ನೀವು ಮೋಜು ಮಾಡ್ತಿದ್ದೀರಾ? ಅವ್ರ ಬಗ್ಗೆ ಯೋಚನೆ ಮಾಡಿ ನೋಡಿದ್ದೀರಾ ನೀವು? ಈ ರಾವ್ ಬಹದ್ದೂರ್ ವಂಶದ ಕೊನೆ ಕುಡಿ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀಯೇ? ನನ್ನ ಮಕ್ಕಳನ್ನ ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡಕ್ಕಾಗುತ್ತೇನೆ? ಜನಕ ರಾಜನ ಹಾಗೆ ಸ್ವಯಂವರ ಏರ್ಪಡಿಸ್ತೇನೆ. ಶಿವಧನಸ್ಸನ್ನು ಎತ್ತವನಿಗೆ ನನ್ನ ಮಕ್ಕಳನ್ನು ಕೊಡೋದು. ಪ್ಯಾಲೇಸ್ ಅಲ್ಲಿ ಮದುವೆ ಮಾಡ್ತೀನಿ. ಎಂ ಎಸ್ ಸುಬ್ಬಲಕ್ಷ್ಮಿ ಕೈಲಿ ಸುಪ್ರಭಾತ ಹಾಡಿಸಿ ಸಂಜೆ ಬಾನಮುರಳಿ ಕೈಲಿ ಕಚೇರಿ ಇಡಿಸ್ತೇನೆ. ಹಿಂದೆಂದು ಆಗಿರಬಾರದು, ಮುಂದೆಂದು ಆಗಬಾರದು. ನ ಭೂತೋ ನ ಭವಿಷ್ಯತಿ ಅಷ್ಟು ಅದ್ಧೂರಿಯಾಗಿ ಮಾಡ್ತೀನಿ. ರಾವ್ ಬಹದ್ದೂರ್ ವಂಶ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಜನಕ ಮಹಾರಾಜನಿಗೆ ಬುದ್ಧಿ ಇತ್ತು, ಆತ ತನ್ನ ಮಕ್ಕಳಿಗೆ ಸರಿಯಾದ ವಯಸ್ಸಿನಲ್ಲೇ ಮದುವೆ ಮಾಡ್ದ. ಆದ್ರೆ ನೀವು ಆತ ಮದುವೆ ಆಗಿ 30 ವರ್ಷ ಆದ್ರೂ ನನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲೆ? ಹೌದು, ಅರ್ಥ ಮಾಡ್ಕೊಂಡಿಲ್ಲ. ನೀವೇನು ವಂಶ ಕುಲ ಗೌರವ ಅಂತ ಪ್ರತಿಷ್ಠೆಗೋಸ್ಕರ ಈ ರೀತಿ ಮಾಡ್ತಿದ್ದೀರೋ, ಅಥವಾ ದುಡಿದು ತಿನ್ನೋದಕ್ಕೆ ಶಕ್ತಿ ಇಲ್ಲ ಅಂತ ಈ ರೀತಿ ಮಾಡ್ತಿದ್ದೀರೋ, ಅಥವಾ ಕುಡ್ತ ಜೂಜಿಗೆ ಹಣ ಸಿಕ್ಕೋದಿಲ್ಲ ಅಂತ ಈ ರೀತಿ ಮಾಡ್ತಿದ್ದೀರೋ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಪಾತು ಸಾಕು, ಸುಮ್ಮನೆ ಈ ಸರಸ್ವತಿ ಮೇಲೆ ಹಣೆ. ಹೆಚ್ಚು ಮಾತಾಡೋ ಹೆಂಗಸರು ಮನೆ ಉದ್ಧಾರ ಆಗೋದಿಲ್ಲ. ನಿನ್ನ ತಲೆಯೇನು ಮಾತು? ನಮ್ಮಿಬ್ಬರ ನಡುವೆ ಇರೋ ಅಂತರಕ್ಕೆ ನೋಡೋ ಇದೆ ಈ ಗೋಡೆನೇ ಸಾಕ್ಷಿ. ಬರ್ತೀನಿ. ವಿಚಾರಿಸಿ ಇವತ್ ಸಾಯಂಕಾಲ ಒಳಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ದೊಡ್ಡವ್ರ ಸಮಾಚಾರ, ನೀನ್ ಯಾಕೆ ತಲೆ ಆಗ್ತೀಯಾ? ಸರಿ ಅಕ್ಕ, ಬೇಜಾರು ಮಾಡ್ಕೋಬೇಡ ಕವಿತಾ, ನಾವು ಚಿಕ್ಕವರು, ಏನು ಹೇಳಿ ಏನು ಆದ್ರೆ ಅಂತ ಅಷ್ಟೇ. ಆಯ್ತಕ್ಕ, ಬಾಯ್. ಬಾಯ್. ಏನಯ್ಯ ಅದು? ಇವತ್ತಿನ ಪೇಪರ್ ಏನಾದ್ರು ಸ್ವಲ್ಪ ಕೊಡ್ತೀರಾ? ಏನಕ್ಕಯ್ಯ? ಏನೋ ಇಂಪಾರ್ಟೆಂಟ್ ನ್ಯೂಸ್ ನೋಡ್ಬೇಕಾಗಿತ್ತು. ಏನಯ್ಯ ಅಂತದ್ದು? ಏನೋ ಇಂಪಾರ್ಟೆಂಟ್ ನಮ್ ಫೋಟೋ ಗಿಟೋ ಬಂದಿದೆಯೇನೋ ಅಂತ ನೋಡ್ಬೇಕಾಗಿತ್ತು. ಏನಿಲ್ಲ, ಸುಮ್ಮನೆ ರಯ್ಯ. ನನ್ ಜೊತೆ ಮಾತಾಡಕ್ ಬೇರೆ ಯಾರು ಇಲ್ದೆ ಇಷ್ಟು ಬೇಜಾರಾಯ್ತು ಗೊತ್ತಾ?
ಅಮ್ಮಾ ಅಪ್ಪ ಅವನೊಂದೋ ತಾರ ಆದ್ರೆ ಪರವಾಗಿಲ್ಲ ಏನೋ ನಾನು ಜಾಮೀನು ಕೊಟ್ಟೆ ಇಲ್ಲದೆ ಇದ್ರೆ ಏನ್ರಿ ಅದು ಜಾಮೀನು ಜಾಮೀನ್ ಅಲ್ಲ ಜಮೀನು ಜಮೀನು ಮಾರೋಕೆ ಹಾಸನಕ್ಕೆ ಬಾಂದ ಅದೇ ಆ ಗಂಡಿರಲ್ಲ ಇನ್ಸ್ಪೆಕ್ಟರ್ ಒಂದೆರಡು ದಿವಸ ಇದ್ದು ಹೋಗು ಇದ್ದೆ ಮಾವನ ಮನೆ ಒಳ್ಳೆ ರಾಜ ಅವತಾರ ಒಳ್ಳೆ ರಾಜ ಅವತಾರ ಕೊಡ್ತಾರಪ್ಪ ಆಮೇಲೆ ಸದ್ಯ ನಾನೇನು ಅನ್ಕೊಂಡಿದ್ದೆ ಹೋಗ್ಲಿ ಮಾತುಕತೆ ಏನಾಯ್ತು ಏನಾಗತ್ತಮ್ಮ ಯಾವುದೋ ವಿಷಯಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ ಯಜಮಾನ ಲಾಕಪ್ಪ ಮನೆಯ ಕಾಲಿದ್ದಾರೆ ಕಳಿಸಿ ಅಂತ ಕರ್ಕೊಂಬಂದಿ ಅದೇ ನಮ್ಮ ಆ ಹಾಸನದ ಗಂಡು ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ ಅಲ್ಲಿಗೆ ಹೋಗಿದ್ದಾಗ ಲಾಕಪ್ ನೋಡೋಣ ಅಂತ ಒಳಗೆ ಹೋಗಿದ್ದೆ ಆಕ್ಚುಲಿ ಬಂದ್ಬಿಟ್ಟ ಪಾತು ಯಾಕೋ ಎರಡು ದಿವಸದಿಂದ ಊಟವೇ ಸರಿ ಹೋಗಿಲ್ಲ ಕಡೆ ಏ ಅಡುಗೆ ಮಾಡಿದ್ಯಾ ಹೊಡಿಸ್ಬಿಡು ವಿಶ್ವ ಹಾಗಾದ್ರೆ ನಾ ಬರ್ನಪ್ಪ ನೀವು ಹೋಗಪ್ಪ ನೀನು ಸಾಯಂಕಾಲ ಸಿಗ್ತೀನಿ ಬೇರೆ
ಕವಿತಾ ಅಲ್ವಾ? ದಾಟ್ಸ್ ರೈಟ್. ಏನಾಗ್ಬೇಕಾಗಿತ್ತು? ಅಕ್ಕನ ಮೀಟ್ ಮಾಡೋಣ ಅಂತ. ನಿಮ್ಮ ಅಕ್ಕ ಒಳಗಡೆ ಚೇಂಬರ್ ಅಲ್ಲಿ ಇದ್ದಾರೆ. ಲಂಚ್ ವಿತ್ ಬಿಗ್ ಬಾಸ್. ಒನ್ ಸೆಕೆಂಡ್ ಪ್ಲೀಸ್. ಸರ್, ವನಿತಾ ಅವ್ರ ಸಿಸ್ಟರ್ ಬಂದಿದ್ದಾರೆ. ಅವರು ಎಸ್ ಸರ್. ಓಕೆ ಸರ್, ನೀವು ಒಳಗಡೆ ಹೋಗ್ಬೋದು. ಥ್ಯಾಂಕ್ ಯು. ವೆಲ್ಕಮ್. ಮೇ ಐ ಕಮ್ ಇನ್ ಸರ್? ಪ್ಲೀಸ್ ಕಮ್. ಬಾ. ಮಿಸ್ಟರ್ ಕುಮಾರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಅಕ್ಕ ನಿಮ್ಮ ವಿಷಯ ಹೇಳ್ತಿರ್ತಾರೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ದು ಊಟ ಇಲ್ಲ, ನಿಮ್ಮ ಆಫೀಸ್ನಲ್ಲೇ ಆಯ್ತು. ಇವತ್ತು ಸ್ವಲ್ಪ ಬಿಡುವಾಗಿತ್ತು, ಅದಕ್ಕೆ ಅಕ್ಕನ್ನ. ಓ ಶೂರ್, ಪ್ಲೀಸ್ ಡೋಂಟ್ ಆಸ್ಕ್ ಫಾರ್ ಅನ್ ಎಕ್ಸ್ಕ್ಯೂಸ್. ನೀವೇ ನಮ್ಗೆ ತೊಂದರೆ ಕೊಡ್ತಿಲ್ವಲ್ಲ. ವನಿತಾ, ನೀವು ನಮ್ಮ ಮನೆ ಉಪ್ಪಿನಕಾಯಿ ತಿನ್ನಲೇಬೇಕು. ನಮ್ಮ ಅಕ್ಕ ಊಟ ಮಾಡೋದಿನ ಚೆನ್ನಾಗಿ ಕಲ್ತ್ಕೊಂಡು ಈಗ. ಇವರೇ ನಿಮ್ ಎರಡನೇ ಅಳಿಯ ಡಾಕ್ಟರ್ ಗೋಪಿನಾಥ್. ಹಾಗಿದೆ ನನ್ನ ಸೆಲೆಕ್ಷನ್. ಮಾತಾಡಬೇಡಿ ಕವಿತಾ. ನಿಮ್ಮಮ್ಮ ಇವರೇ ನಿಮ್ ಹುಡ್ಬಿ. ಹಾಗಿದೆ ಸುಮ್ನಿರಿ. ನೋ ಮೋರ್ ಕ್ವಶನ್. ನಾಳೆನೇ ನಮ್ ಕವಿತಾ ಮದುವೆ ಪ್ಯಾಲೇಸ್ ಅಲ್ಲಲ್ಲ, ದೇವಸ್ಥಾನದಲ್ಲಿ. ಓಕೆ, ಕಮ್ ಆನ್ ಫೋಟೋಗ್ರಾಫ್. ಯು ಹ್ಯಾವ್ ಎ ಲವ್ಲಿ ಸ್ಮೈಲ್. ಅಕ್ಕ ಅವ್ರು ಹೇಗೆ ಏನು ಅಂತೆಲ್ಲ ವಿಚಾರಿಸ್ಕೊಂಡ್ಬಿಡು. ಯಾರನ್ನ? ನಿಮ್ ಬಾಸ್ನ. ಯಾಕೆ ಸರ್? ಹೋಯ್ತು, ನಿಮ್ ಬೇಗ ವಿಚಾರಿಸ್ಕೊಂಡ್ರೆ ಇವತ್ತೆ ಅಪ್ಪನಿಗೆ ಅಪ್ಲಿಕೇಶನ್ ಹಾಕ್ಬೋದು. ನೀನ್ ಸ್ವಲ್ಪ ಸುಮ್ಮನೆ ಇದ್ಯಾ? ಅಪ್ಲಿಕೇಶನ್ ಹಾಕುವಂಥದ್ದು ಏನೂ ಆಗಿಲ್ಲ. ಅವ್ರು ಯಾವ ಊರಂತೆ? ಸರ್ಕಾರಿ ಆಫೀಸ್ನವ್ರಿಗೆ ಊರ್ ಯಾವ್ದು ಮನೆ ಯಾವ್ದು ಅಂತ ಕೇಳಕ್ಕಾಗುತ್ತಾ? ಇದ್ದೇ ಊರು. ಇಲ್ಲಿ ಬರಕ್ ಮುಂಚೆ ಅವ್ರ ಮದ್ರಾಸ್ನಲ್ಲಿದ್ರಂತೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಅದೇ ಖಾರ ಅಂದ್ರೆ ಮಾರ್ದುಳ ಅವ್ರು ಹೋಗ್ತಿದ್ದವಳು, ಆಫೀಸ್ನವರೆಲ್ಲ ಮಸ್ರನ್ನ ಅಂತ ಹೆಸರಿಟ್ಟಿದ್ದಾರೆ ಅಂತಿದ್ಯಲ್ಲ, ದಿಢೀರಂತ ಉಪ್ಪಿನಕಾಯಿ ಕೊಟ್ರೆ ತಿನ್ಬಿಟ್ಟೆ. ನಾನೇನೆ ಮಾಡ್ಲಿ, ಅವ್ರು ಪ್ರೀತಿಯಿಂದ ಕೊಟ್ಟಿದ್ನ, ನನಗೆ ಅಲ್ಸರು ಬೇಡ ಅಂತ ಹೇಳಕ್ಕಾಗುತ್ತಾ? ಕಷ್ಟಪಟ್ಟು ತಿಂದ್ರೆ ಆಯ್ತು ಅಂತ ತಿನ್ಬಿಟ್ಟೆ. ಹೊಟ್ಟೆ ನೋವಿಗೆ ಊರು ತುಂಬಾ ಔಷಧಿ ಅಂಗಡಿ ಇದೆ. ಟೈಮ್ ಎರಡಾಯ್ತು, ನೀನು ನೋಡ್ತೀಯಾ? ಅಕ್ಕ ಗುಡ್ ನ್ಯೂಸ್ ನ ಬೇಗ ಹೇಳು. ಯಾಕೆ? ನಿಮ್ ಲೈನ್ ಕ್ಲಿಯರ್ ಆಗುತ್ತೆ ಅಂತಾನ? ಬಾಯ್ ಅಕ್ಕ. ಬಾಯ್. ನಾಳೆ ಬೆಳಿಗ್ಗೆ ಬಟ್ಟೆ ಗಂಟು ನಮ್ಮ ಮನೆ ಹತ್ರ ಬಂದ್ಬಿಡು. ಎಷ್ಟೊತ್ತಿಗೆ? ಬೆಳಿಗ್ಗೆ 6 ಗಂಟೆಗೆ. ಆಗ್ಲಿ. ನಿನ್ನೆ ರಾತ್ರಿ ನಿಮ್ಮಪ್ಪ ಕುಡಿದು ಬಂದು ನಮ್ಮ ಮನೆ ಹತ್ರ ಗಲಾಟೆ ಮಾಡ್ದ, ನಾನು ಬೈದ ಆಚೆ ಕಳಿಸ್ದೆ. ನಾನು ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ, ನಾಳೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಮದುವಾಗೋಣ. ಆಗ ನಿಮ್ಮಪ್ಪಲ್ಲ ಯಾರಪ್ಪ ಬಂದ್ರು ಏನು ಮಾಡೋಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ತಪ್ಪೆ ಬರ್ತೀಯಾ ತಾನೆ? ಖಂಡಿತ ಬರ್ತೀಯಾ? ಬರ್ತೀನಿ. ಬರಲ ಬರ್ತೀನಿ. ಗೃಹಿಣಿದ್ರೆ ಮನೆ ಚೆನ್ನ ಅಂತ ಹೇಳ್ತಾರೆ. ಚೆನ್ನಾಗಿದ್ರೇನೆ ಮನೆ ಚೆನ್ನಾಗಿರೋದು. ನಾನ್ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಇದ್ದೀನಿ, ಆದ್ರೆ ಹೇಗ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವ್ ಬುದ್ಧಿವಂತರು, ಹೇಗ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸರ್? ಮೈ ಗಾಡ್, ನಾನ್ ನಿಮ್ಗೆ 328 ಸಲ ಹೇಳಿದ್ದೀನಿ, ದಯವಿಟ್ಟು ನನ್ನ ಸಾರ್ ಅಂತ ಕರಿಬೇಡಿ. ಮತ್ತಿನ್ನೇನಂತ ಕರೀಲಿ? ಕುಮಾರ್ ಅಂತ ಕರೀರಿ. ಅಲ್ಲ, ಆಫೀಸ್ನವ್ರು ನಮ್ಮಿಬ್ರ ಬಗ್ಗೆ ಅಂದ್ರೆ ನೀವು ಸಾರ್ ಅಂತ ಕರೆದ್ರೆ ಅವ್ರು ಗಾಸಿಪ್ ಮಾಡಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ, ನೆವರ್. ಈ ಕೆಳಗಡೆ ಮೆಟ್ಲಲ್ಲಿ ಇರೋರ್ಗೆ
ಮೇಲ್ಗಡೆ ಮೆಟ್ಲಲ್ಲಿರೋರ್ ಬಗ್ಗೆ ಕೆಂಗಣ್ಣಿರೋದು ಲೋಕಾರೂಢಿ. ನೀವು ಸಾರ್ ಅಂತ ಕರೆದ್ರು ಅಷ್ಟೇ, ಕುಮಾರ್ ಅಂತ ಕರೆದ್ರು ಅಷ್ಟೇ. ಸರಿ, ಇಷ್ಟು ಕುಮಾರ್ ಅಂತಾನೆ ಕರಿತೀನಿ, ಆಯ್ತಾ ಸರ್? ಮತ್ತೆ ಸಾರಿ ಕುಮಾರ್. ದಟ್ಸ್ ಇಟ್. ಏನು ಮಾತಾಡ್ಬೇಕು ಅಂದ್ರೆ? ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ಆದ್ರೆ ಹ್ಯಾಕ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಯೋಚನೆ ಮಾಡಿ, ನಾನು ಆಮೇಲೆ ಬರ್ತೀನಿ. ಮಿಸ್ ವನಿತಾ, ತತ್ರಕೋಬೇಡಿ, ನನಗೆ ತೋಚಿದಾಗ ಹೇಳ್ಬಿಡ್ತೀನಿ. ಈಗ ಎರಡು ದಿವಸದಿಂದ ನಮ್ಮ ತಾಯಿ ನನ್ನ ಮದುವೆ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ. ನನಗೂ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಿರ್ಲಿಲ್ಲ. ನೀವು ಒಪ್ಪಿಗೆ ಕೊಟ್ರೆ ನಮ್ಮ ಮದುವೆ ಮಾಡ್ಕೋಣ ಅಂತ ಇದ್ದೀನಿ. ಕಮಾನ್, ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ, ಬಿ ಫ್ರಾಂಕ್. ಮಿಸ್ಟರ್ ಕುಮಾರ್, ಇದರಲ್ಲಿ ನನ್ನ ಅಭಿಪ್ರಾಯದ ಪ್ರಶ್ನೆ ಏನಿಲ್ಲ. ಅಂದ್ರೆ ನಿಮ್ ತಂದೆ ತಾಯಿಗಳು ಒಪ್ಕೋಬೇಕಾ? ಅವ್ರ ಒಪ್ಕೊಳ್ಳೋವರೆಗೂ ನೀವು ಯಾವ ತೀರ್ಮಾನಕ್ಕೂ ಬರಕ್ಕಾಗಲ್ಲ. ಪರವಾಗಿಲ್ಲ, ಅವ್ರ ಹತ್ರ ಮಾತಾಡ ನನಗೆ ತಿಳಿಸಿ. ನನಗೆ ನಾಳೆನೇ ಮದುವೆ ಮಾಡ್ಕೋಬೇಕು ಅನ್ನೋ ಅರ್ಜೆನ್ಸಿ ಇಲ್ಲ. ಟೇಕ್ ಯುವರ್ ಓನ್ ಟೈಮ್. ಗಿಣಿ ಸಾಕದಂಗ್ ಸಾಕಿದ್ನಮ್ಮ, ನನ್ ಗಿಣಿ ನನ್ ಕೈ ಬಿಟ್ಟು ಹೊಂಟೋಯ್ತು. ಆ ಮುನಿಯಮ್ಮ ಹೇಳ್ತಿದ್ಲು ಯಾವ ಜೊತೆ ಓಡೋಯ್ತಿದ್ಲು ಅಂತ. ನಾನು ಎಂಬಲಿಲ್ಲ, ಇಲ್ಲಿರು ಬೈದು ಒಂದ್ ಕಡೆ ಬಂದೆ. ಹೊಂಟೋಯ್ತಲ್ಲ ಅಪ್ಪ ನನ್ನ ಕೂಸು ಹೊಂಟೋಯ್ತಲ್ಲ. ಈಗ ನನ್ ಮಗ ಅಂತ ನಾ ಯಾರನ್ನ ಕರೀಲಿ? ಮಲ್ಲಿಗೆ ಹೂವ ಯಾರಿಗ ತಗಡ ಕೊಡ್ಲಿ? ಅಯ್ಯೋ ನನ್ನ ಗಿಡಿ. ಲೋ ತಿಮ್ಮಯ್ಯ, ಅಳಬೇಡುವ. ಈಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಹದ್ದು ಬಸ್ತಲ್ಲಿ ಬೆಳೆಸ್ಬೇಕು, ಇಲ್ದೆ ಹೋದ್ರೆ ಹೋಗ್ಬಿಡ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಕಣ್ಣಲ್ಲಿ ಎಣ್ಣೆ ಇಟ್ಕೊಂಡು ಕಾದ್ರು ಕೈಜಾರು ಹೋಗ್ಬಿಡ್ತಾರೆ. ನೀನಲ್ಲಿದ್ಯೋ ಅವಳಲ್ಲಿದ್ಲೋ? ಬುಡೆ ಬುದ್ದೆ, ಬೆಳಗ್ಗೆ ಸಂಜೆ ಗಂಟ ಮನೇಲಿ ಕಾಯ್ಕೊಂಡಿರ ಕಾಯ್ತದ ಹೇಳಿ? ಬೇಡದೋಡಿಗೆ ದುಡಿತಾವಳೆ ಬುದ್ಧಿ ಇರ್ತದೆ ಅಂತ ಅನ್ಕೊಂಡೆ. ಒಂದ್ಕಿತ ಹಿಂಗೆ ಈ ತರ ಒಬ್ಬ ಹುಡುಗನ್ ಮೆಚ್ಕೊಂಡಿವ್ನಿ ಅಂತ ಹೇಳಿದ್ಲು. ಅದ್ ಯಾರು ಕಣಮ್ಮಿ, ಯಾರು ಏನು ಹೆಂಗೋ ಅಂತ ಹೇಳಿದೆ. ಒಪ್ಕೊಂಡಿದ್ದವಳು ಏನು ಮಾಡಿಬಿಟ್ಲಲ್ಲ ಆ ಮುನಿಯಮ್ಮ. ಒತ್ತಾರೆ ಹೋಟ್ಲ್ ತಾವ ಸಿಕ್ಕಂಗಂದ್ಲು. ಏನಂದ್ಲು ಮುನಿಯಮ್ಮ? ಅದೇ ಬುದ್ಧಿ, ಒತ್ತಾರೆ ಹೋಟ್ಲಗ ಹಾಲಾಕಾಗ ಹೋಗುವಾಗ ನಮ್ ಕಮಲಿ ಯಾರ ಜೊತೆಲ್ಲ ಹೋಯ್ತಿರ್ಲಂತೆ. ಏನಮ್ಮಿ ಎತ್ತಾಗ ಹೋಯ್ತಿ ಅಂತ ಕೇಳಿದ್ದಕ್ಕೆ ನಾನು ಇವ್ ಲಗಲ ಆಯ್ತೀನಿ ಅಂತ ಹೇಳಿದ್ಲಂತೆ. ಕಲಿ ಕಾಲ ಬುದ್ಧಿ, ಕಾಲ ಕೆಟ್ಟೋಯ್ತು, ನಮ್ಮ ಮಕ್ಕಳನ್ನ ಮಾತೆ ಕೇಳಾಕಿಲ್ಲ ಅಲ್ವಾ ತಿಮ್ಮಯ್ಯ? ನೀನ್ ಸರಿಗಿದ್ರೆ ಅವಳು ಯಾಕೆ ಓಡ್ ಹೋಗ್ತಿದ್ಲು? ಪಾಪ, ಮೂರ್ ಮನೆ ಕೆಲಸ ಮಾಡಿ ತಂದಿದ್ದ ಹಣನ ನೀನ್ ಕಿತ್ಕೊಂಡೋಗಿ ಕುಡ್ದ್ಬಿಟ್ ಬಂದು ರಾತ್ರಿ ಮನೇಲಿ ಗಲಾಟೆ ಮಾಡ್ತಿದ್ಯಂತೆ. ದುಡ್ಡನ್ ಕಿತ್ಕೊಂತಿಲ್ಲ ಅಪ್ಪನ ಜೊತೆಲಿ ಇರೋದಕ್ಕಿಂತ ಕೈ ಹಿಡಿದು ಸಾಕೊಂಡ್ ಜೊತೆಲಿ ಇರೋದು ಒಳ್ಳೇದು. ಆ ಹುಡುಗನ್ ನಾನು ನೋಡಿದ್ದೀನಿ, ಚೆನ್ನಾಗಿದ್ದಾನೆ. ಕಮಲಿನ ಚೆನ್ನಾಗ್ ನೋಡ್ಕೋತಾನೆ. ಅವರು ನಿನ್ ಬಿಟ್ಟು ಓಡ್ ಹೋಗ್ಲಿಲ್ಲ, ಹೊಸ ಜೀವನ ಶುರು ಮಾಡಕ್ ಹೋಗಿದ್ದಾರೆ. ಹೋಗ್ ಹೋಗ್ ಹಂಗಾರೆ ನಾ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀನಿ. ನಿನಗ್ ಮುಂಚೆ ಅವರೇ ಅಲ್ಲಿ ಹೋಗಿರ್ತಾರೆ, ಹೋಗು. ಹಂಗ ಏನು ಯಾವ ಕಡೆಗೆ ವಿಹಾರ? ಅದೇ ಗೋಪಾಲಯ್ಯ ಬರೋ ಹೊತ್ತಾಯ್ತು, ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅತ್ತಿಮ್ಮನ ಧ್ವನಿ ಕೇಳ್ತು ಬಂದೆ. ಒಂದಿನ ನಮ್ ಹುಡುಗರು ಹೀಗೆ ಓಡೋಗ್ತಾರೆ ಆಗ ನಿಮಗ್ ಬುದ್ಧಿ ಬರ್ಬೋದು. ನನ್ ಮಕ್ಕಳಿಗೆ ನಾನ್ ಚೆನ್ನಾಗ್ ಪಾಠ ಹೇಳಿದೀನಿ ಕಣೆ. ಅವರು ಓಡೋಗೋ ಜಾಯಮಾನ್ದವರಲ್ಲ. ರಾವ್ ಬಹದ್ದೂರ್ ವಂಶದ ವಿಶ್ವೇಶ್ವರಯ್ಯನ ಮಕ್ಕಳು ಅಂದ್ರೆ ಏನ್ ಅನ್ಕೊಂಡಿದೀಯೇ? ಚಿನ್ನ ಚಿನ್ನ ಕಣೆ. ಅವ್ರು ಯಾವಾಗ ಯಾರ ಜೊತೆ ಮದುವೆ ಆಗ್ಬೇಕು ಅಂತಿದೆಯೋ ಅವಾಗ ಹಾಗೇ ತೀರುತ್ತೆ. ಆ ಮದುವೆನ ನಾನೇ ನಿಂತು ನಡೆಸ್ಕೊಡ್ತೀನಿ ಕಣೆ. ಹ್ಮ್, ನಿಂತು ನಡೆಸ್ತೀರ? ಮದ್ವೆನಲ್ಲ, ನನ್ ತಿಥಿನ. ಆಗ್ಬೇಕಾದ್ದು ಆಗೋ ಕಾಲಕ್ಕೆ ಆಗ್ದಿದ್ರೆ ಚಿನ್ನನು ಕಬ್ಬಣ ಆಗುತ್ತೆ. ಆಗ ನೀವು ತಿಮ್ಮಯ್ಯನ ಹಾಗೆ ಗೋಪಾಲಯ್ಯನ ಮನೆ ಮುಂದೆನೋ ಇನ್ಯಾರ ಮನೆ ಮುಂದೆನೋ ಕಣ್ಣೀರತ್ತ ನಿಂತಿರ್ತೀರ. ಸತ್ಯ, ಅದನ್ನ ನೋಡೋದಕ್ಕೆ ನಾನು ಇಲ್ಲೇ ಇದ್ರೆ ಸಾಕು. ನಿನ್ನ ಹತ್ರ ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ನನ್ ಕೆಲಸಗಳೆಲ್ಲ ಹಾಳಾಗಿ ಹೋಗುತ್ತೆ. ನಾ ಹೋಗ್ತೀನಿ. ಹಲೋ, ಕ್ಯಾನ್ ಐ ಸ್ಪೀಕ್ ಟು ವನಿತಾ ಪ್ಲೀಸ್?
ಬಾಸ್ ಚೇಂಬರ್ ಅಲ್ಲಿದ್ದಾರೆ ಮೇಡಮ್. ಓಕೆ. ಇದೇನಿದು, ಯಾವಾಗ ಫೋನ್ ಮಾಡಿದ್ರು ಬಾಸ್ ಚೇಂಬರ್ ಅಲ್ಲಿ ಅಂತಾರೆ, ಏನಿರ್ಬಹುದು? ಯೋಚಿಸ್ತಾ ಇದ್ದೆ. ನರದಮಯಂತಿಯಲ್ಲಿ ಹಂಸದ ಮೂಲಕ, ಮೇಘ ಸಂದೇಶದಲ್ಲಿ ಮೋಡದ ಮೂಲಕ, ಅವತ್ತಿನಿಂದ ಇವತ್ತಿನವರೆಗೆ ಪೋಸ್ಟ್ನಲ್ಲಿ, ಯಾಕೆ ಟೆಲಿಫೋನ್ನಲ್ಲೂ ಪ್ರೇಮಿಗಳು ಪ್ರೇಮ ಸಂದೇಶ ಕಳಿಸ್ತಾನೆ ಇದ್ದಾರೆ. ಆದರೆ ನನ್ನ ಪ್ರೇಮ ಸಂದೇಶನ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಮೂಲಕ ಕಳಿಸೋಕ್ಕಾಗಲಿಲ್ಲ ಅಂದಮೇಲೆ ನಮ್ಮ ಮದುವೆ 5 ಇಯರ್ಸ್ ಪ್ಲಾನ ಅಥವಾ 50 ಇಯರ್ಸ್ ಪ್ಲಾನ? ಪ್ರಾಣಿ ಪಕ್ಷಿ ಯಂತ್ರ ಇತ್ತು, ಅದ್ಯಾವ್ದು ನಾನಲ್ವಲ್ಲ, ನನಗೆ ಧೈರ್ಯ ಸಾಲದು. ಹಾಗಾದ್ರೆ ಈ ಕೆಲಸನ ಧೈರ್ಯ ಇರೋರೇ ಮಾಡಬೇಕು. ಅಂದ್ರೆ? ಅಂದ್ರೆ ನಾಳೆ ಸಂಜೆ ನಾನೇ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಎಸ್ ಶೂರ್. ನೀನ್ ಸ್ವಲ್ಪ ಸುಮ್ಮನೆ ಇದ್ರೆ ಸಾಕು, ಈ ವಿಷಯನ ಅಪ್ಪನ್ ಹೇಳೋದಕ್ಕಿಂತ ಮೊದಲು ಅಮ್ಮನ್ ಹೇಳಿದ್ರೆ ಒಳ್ಳೇದು. ಛೀ, ನಿಮ್ಗೇನು ಗೊತ್ತಾಗೋದೇ ಇಲ್ಲ, ಅಮ್ಮನ್ ಹೇಳಿದ್ರೆ ಏನ್ ಉಪಯೋಗ ಹೇಳು? ಅಪ್ಪನ್ ಹೇಳಿದ್ರೆ ಟಟ್ ಅಂತ ಡೇಟ್ ಫಿಕ್ಸ್ ಆಗುತ್ತೆ, ಅವರೆಲ್ಲ ನಿನ್ ನೋಡಕ್ ಬರ್ತಾರೆ, ಮಾತುಕತೆ ಆಗುತ್ತೆ, ಆಮೇಲೆ ನೀನ್ ಈಗ್ಲೇ ಕನಸ್ ಕಟ್ಬೇಡ. ಹಾಗಾದ್ರೆ ನಿನ್ಗೆ ಮದ್ವೆ ಹಾಗೆಲ್ಲ ಅನ್ಬೇಡ, ಆಗ್ಬೇಕಾದನ್ನ ಆಗೋ ಹಾಗೆ ಪ್ಲಾನ್ ಮಾಡ್ಬೇಕು. ವಿಷಯನ ಈಸಿಯಾಗಿ ತಗೊಂಡು ಏನೋ ಮಾಡಕ್ ಹೋದ್ರೆ? ಹಾಗಾದ್ರೆ ಈಗ ಅಮ್ಮನಿಗೆ ಹೇಳೋದಂತ ಯೋಚನೆ ಮಾಡ್ತಾ ಇದೀನಿ. ಅಮ್ಮ ನಾನ್ ಹೇಳ್ತೀನಿ, ಅಮ್ಮ ಕವಿ ಬೇಡಕ್ಕ, ಅಮ್ಮ ಅಮ್ಮ ಏನಮ್ಮ ಅದು? ಅಮ್ಮ 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 ಅದು ಏನು ಇಲ್ಲಮ್ಮ, ಅದು ಏನು ಇಲ್ವಾ, ಏನು ಇಲ್ವಾ? ಇಲ್ಲ ಅಮ್ಮ, ಅಕ್ಕ ಈಗ ಮೊಸರಿನ ಜೊತೆ ಚಟ್ನಿ ಪುಡಿ ಉಪ್ಪಿನಕಾಯಿ ತಗೊಂಡೋಗ್ತಾಳಲ್ಲ, ಅದು ಅದು ಅಮ್ಮ. ಅಕ್ಕ ಈಗ ಚಿಕ್ಕ ಹೇಳ ಬದಲು ದೊಡ್ಡ ಕೇಳ ತಗೊಂಡೋಗ್ತಾಳಲ್ಲ, ಅದು ಅಮ್ಮ. ಇಲ್ಲಮ್ಮ ಅಮ್ಮ, ಅಕ್ಕ ಈಗ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಹೋಗ್ತಾಳಲ್ಲ, ಅದು ಇವ್ರ ಬಾಸ್ ಅಮ್ಮ. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಕವಿತಾ ಬಾಸೋ ಕೋಸೋ ಇಬ್ರು ಮಾತಾಡ್ತಿದ್ದೀರಲ್ಲ, ಅದೇನಂತೂ ಒಬ್ರು ಹೇಳಿ. ನಾನು ಹೇಳ್ತೀನಮ್ಮ. ಇಲ್ಲಮ್ಮ ನಾನೇ ಹೇಳ್ತೀನಿ. ಇಲ್ಲಮ್ಮ ಇಲ್ಲಮ್ಮ ಅಮ್ಮ ಅಮ್ಮ ಒಟ್ಟಿಗೆ ಊಟ ಮಾಡ್ತಾರೆ. ಆಮೇಲೆ ಹೇಳ್ಲಾ? ಹೇಳಲೇ ಬಿಡ್ಲಾ? ಹೇಳು. ಅವರು ಅಕ್ಕನ ಮೆಚ್ಚಿದಾರಂತೆ, ಮದ್ವೆ ಆಗಕ್ ಸಿದ್ಧ ಇದಾರಂತೆ, ನೀವು ಅಂದ್ರೆ ಮನೆಗೆ ಬಂದು ಮಾತಾಡ್ತಾರಂತೆ. ಅಲ್ಲಮ್ಮ ಅವಳು ನಾ ಈ ವಿಷಯನ ನೀನು ಅಪ್ಪನ ತಿಳಿಸ್ಬೇಕಂತೆ ಅಷ್ಟೇ. ದೇವ್ರ ಕಣ್ಬಿಟ್ಟು ನೋಡ್ತಿದ್ದಾನಲ್ಲ, ಇವ್ರು ಒಪ್ಕೊಂಡು ಈ ಶುಭ ಕಾರ್ಯ ನಡೆದ್ರೆ ಅಷ್ಟೇ ಸಾಕು. ಕವಿತಾ, ಯಾವ್ದಕ್ಕೂ ನಿಮ್ಮ ಅಪ್ಪನ ಒಂದ್ಸಲ ಫೋನ್ ಮಾಡ್ಬಿಡಮ್ಮ, ಅವರು ಬಂದ್ರು ಬರ್ಬಹುದು. ನನಗಂತೂ ಹೇಳಿ ಹೇಳಿ ಸಾಕಾಯ್ತು. ನಾ ಮನೆಯಿಂದ ಹೊರಡುವಾಗ ಛತ್ರಿ ಅನ್ನೋದನ್ನು ಕೊಡಬಾರ್ದು. ಯಾಕೆ ಕರ್ಚೀಫ್ ಕೊಟ್ಟೆ ಅಭ್ಯಾಸ ಇಲ್ಲದವರಿಗೆ ಛತ್ರಿ ಗ್ರಾಪ್ಕ ಹೇಗ್ ಬರಬೇಕು ಹೇಳ್ಕೊಳ್ಳೋಕೆ? ರಾವ್ ಬಹದ್ದೂರ್ ವಂಶ, ರಸ್ತೆಯಲ್ಲಿ ಬಿಸಿಲು ಮಳೆ ಅಂದ್ರೆ ಹಿಡ್ಕೊಳ್ಳೋಕ ಕೈಯಲ್ಲೊಂದು ಛತ್ರಿ ಇರಲ್ಲ. ನನಗಂತೂ ಜೀವನ ಟು ಬಿ ಆರ್ ನಾಟ್ ಟು ಬಿ ಆಗೋಗಿದೆ. ಅದೇನು ಮನೆಯೋ ಅದೇನೋ, ಇಟ್ಟ ಕಡೆ ಒಂದೂ ಇರೋದಿಲ್ಲ. ಛೇ 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 ಛೇ, ಛತ್ರಿಯಲ್ಲೇ ಬೆಳಗ್ಗೆಯಿಂದ ಸಂಜೆ ತನಕ ಈ ಗಂಡುಗಳ ಹುಡುಕಾಟ ಮಾಡ್ಕೊಂಡು ಛತ್ರಿಗೆ ಅಂತ ಮನೆಗೆ ಬಂದ್ರೆ ಛತ್ರಿ ಇರ್ಲಿ, ಒಂದ್ ಕಾಲ್ ಲೋಟ ಕಾಫಿನೂ ಬೇಡವೆ. ಗೋವಿಂದ ಮುರಹರೇ ಪಾಂಡುರಂಗ ವಿಠಲ ನೀನೇ ಜಾತಿ. ಕಾಫಿ
ನಾಳೆ ಸಂಜೆ ನೀವು ಎಲ್ಲೂ ಹೋಗಬೇಡಿ. ಯಾಕೆ? ಏನು ಅದು? ಪೂತ ಆಫೀಸ್ ನೀರು ಬರ್ತಿದ್ದಾರೆ, ಅವ್ರು ನಿಮ್ ಜೊತೆ ಮಾತಾಡ್ಬೇಕಂತೆ. ನನ್ ಜೊತೆನ? ಏನಂತ ವಿಷಯ? ಪ್ರಾಜೆಕ್ಟ್ ಪ್ಲಾನಿಂಗ್ ವಿಷಯ ತಿಳ್ಕೊಳಕ್ಕಿರ್ಬೇಕು. ನಮ್ಮ ಆಫೀಸ್ನಲ್ಲಿ ನಾ ಮಾಡಿದ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ಆಹಾ ಏನು ಪ್ರಾಣ ಗೊತ್ತಾ? ಅದು ಸರಿ, ಈ ವಿಷಯ ಅವ್ರಿಗೆ ಹ್ಯಾಕ್ ತಿಳಿಯಿತು ಅಂತ. ಅವ್ರು ಬರ್ತಿರೋದು ಆ ವಿಷಯ ಮಾತಾಡೋದಕ್ಕಲ್ಲ. ಅದನ್ನ ಯಾತಕ್ಕೆ? ನಿಮ್ಮ ಅನಿತಾ ವಿಷಯ ಮಾತಾಡ್ಬೇಕು ಅಂತ. ಅನಿತಾ ವಿಷಯ ಏನಂತ? ಅದೇ ಅವ್ರ ಆಫೀಸ್ ಬಾಸು ಅಂತಾರಲ್ಲ, ಆ ಹುಡುಗ ವನಿತನ ತುಂಬಾ ಮೆಚ್ಕೊಂಡಿದ್ದಾನಂತೆ. ನಿಮ್ಮ ಅಭಿಪ್ರಾಯ ಮುಖ್ಯ ಅಂತ. ಎಷ್ಟೊತ್ತಿಗೆ ಬರ್ತಾನಂತೆ? ಒಂದು ಆರು ಆರೂವರೆಗೆಲ್ಲ ಬಂದ್ಬಿಡ್ತಾರೆ. ಅಷ್ಟೊತ್ತಿಗೆ ನಾನೇ ಇರೋದಿಲ್ವಲ್ಲ. ನಾಳೆ ನಮ್ಮ ಕ್ಲಬ್ ನಲ್ಲಿ ಎಲೆಕ್ಷನ್ ಇದೆ, ನಾನು ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಆ ಹಿತ್ತಲ ಮನೆ ಏನಾದ್ರೂ ನಿಂತ್ಕೊಳ್ಳದೆ ಹೋಗಿದ್ರೆ ಯುನಾನಿಮಸ್ ಆಗಿ ಎಲೆಕ್ಟ್ ಆಗ್ತಿದ್ದೆ. ಅದಕ್ಕೆ ಅಲ್ಲರಿ, ನೀವು ಕ್ಲಬ್ ಹೋಗೋದೇ ಬೇಡ ಅಂತ ನಾವಿರೋವಾಗ ಇದೆಲ್ಲ ಯಾತಕ್ಕೆ? ಕಾರ್ಯದರ್ಶಿನೂ ಬೇಡ, ರೂಪ ದರ್ಶನೂ ಬೇಡ. ಅಪರೂಪಕ್ಕೆ ತಾನಾಗೇ ಬಂದಿರೋದನ್ನ ಇಲ್ಲದ ಕಾರಣಗಳು ಹೇಳಿ ಹೊರದುಡ್ದೆ ಮನೆಯಲ್ಲೇ ಇದ್ದು ನಾಲ್ಕು ಒಳ್ಳೆ ಮಾತಾಡಿದ್ರೆ ಮಕ್ಕಳು ಸಂತೋಷ ಪಡ್ತಾರೆ. ಮೊದಲು ಶುಭ ಕಾರ್ಯ ಅಂತ ಒಂದ್ ನಡೆದ್ರೆ ಉಳಿದಿದ್ದೆಲ್ಲ ತಾನಾಗಿ ನಡೆದು ಹೋಗುತ್ತಂತೆ. ನೋಡು, ಗಾಂಧಿ ಜಯಂತಿ ದಿವಸ ಕ್ಲಬ್ಬಿಗೆ ರಜಾ, ಅವತ್ ಇಡೀ ದಿನ ನಿನ್ನ ಉಪದೇಶದ ಕ್ಲಾಸ್ ಇಟ್ಕೋ. ಇವತ್ ಬೇಡ. ಈಗೇನು, ನಾಳೆ ಅವರು ಬರಬೇಕು, ನಾ ಮನೆಯಲ್ಲಿ ಇರಬೇಕು, ಮೂವತ್ತು ಒಂದನೇ ವರ ಪರೀಕ್ಷೆ ನಡೀಬೇಕು. ಕವಿತಾ, ಕವಿತಾ, ಲತಾ, 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 ಏ ಸಂಜೆ ನಮ್ಮ ಭಾವನು ಬರುವನು ಅಕ್ಕ, ಈ ಸಂಜೆ ನಮ್ಮ ಭಾವನು ಬರುವನು ಅಕ್ಕ, ನಿನ್ನ ಕೈಗಳ ಹಿಡಿಯಲು ಅನ್ನ ತಾಳಿಯ ತೊಡಿಸಲು, ನಿನ್ನ ಕೈಗಳ ಹಿಡಿಯಲು ಅನ್ನ ತಾಳಿಯ ತೊಡಿಸಲು, ಸಂಜೆ ನಮ್ಮ ಭಾವನು ಬರುವನು ಅಕ್ಕ, ಈ ಸಂಜೆ ಅಕ್ಕ, ಈ ಸಂಜೆ ನಮ್ಮ ಭಾವನು ಬರುವನು ಅಕ್ಕ.
ಸೈಕಲ್ ಸ್ಕೂಲ್ ನಲ್ಲಿ ಪ್ರೈಸ್ ಬಂದಿದ್ದು. ಬನ್ನಿ ಕರಿಯಯ್ಯ. ಉನ್ನ ನಾನು ಸರ್ಕಾರಿ ಆಫೀಸರ್ ಕೆಲಸ ಮಾಡ್ತಿದ್ದೆ ಕಣಯ್ಯ. ಇಲ್ಲ ನೀವು ಕೂತ್ಕೊಳ್ಳಿ. ವಿಶ್ವೇಶ್ವರಯ್ಯ ಕರೀತಾನೆ ಅಂತಂದ್ರೆ ರಾವ್ ಬಹದ್ದೂರ್ ಗೋಪಾಲರಾಯರ ವಂಶಸ್ಥ ಅಂದ್ರೆ ಏನ್ ತಿಳ್ಕೊಂಬಿಟ್ಟಯ್ಯ. ಕರಿಯ ಮತ್ತೆ ಕರಿಯ ಗೋಪಾಲಿನ. ಏನ್ ಗೋಪಾಲಯ್ಯ, ಇಲ್ಲಪ್ಪ ನಾ ಬಹಳ ಬ್ಯುಸಿ ಆಗಿದ್ದೀನಪ್ಪ. ಎಲೆಕ್ಷನ್ ಅಯ್ಯೋ ಅದ್ ಏನಯ್ಯ, ನಾ ಬರದೆ ಹೋದ್ರು ಎಲೆಕ್ಟ್ ಆಗ್ತೀನಿ. ರಾವ್ ಬಹದ್ದೂರ್ ವಂಶ ನೀವ್ ಒಳ್ಳೆ ಹೇಳಿದ್ಯಲ್ಲ, ಅದು ನಾಳೆ ನಾಳೆ ಅದೇ ಜಾಗದಲ್ಲಿ ನಾಳೆ ಅದೇ ಜಾಗದಲ್ಲಿ ಸಿಗ್ತೀನಿ. ಇವತ್ತೆ ಇಲ್ಲಪ್ಪ ಬಹಳ ಬ್ಯುಸಿ, ನಾನು ಯಾರ್ಯಾರೋ ವಿಸಿಟರ್ಸ್ ಬರ್ತಾ ಇದಾರೆ, ಅದು ತುಂಬಾ ಬ್ಯುಸಿ. ಈಗಲೂ ಒಬ್ರು ವಿಸಿಟರ್ ಬಂದಿದ್ದಾರೆ. ಏನ ಬಹಳ ಬ್ಯುಸಿ ಕರಪ್ಪ ನಾನು. ಹಾ ಸಿಗ್ತೀನಿ. ಓ ಎಸ್ ಓಕೆ. ಅಪ್ಪ ಇವ್ರು ನಮ್ಮ ಸೀನಿಯರ್ ಆಫೀಸರ್. ಕುತ್ಕೊಳ್ಳಿ. ಮಿಸ್ಟರ್ ಕುಮಾರ್, ನಮ್ಮ ಕ್ಲಬ್ ಅಲ್ಲಿ ಇವತ್ತು ಎಲೆಕ್ಷನ್ ಇತ್ತು, ನೀವು ಬರ್ತೀರಾ ಅಂತ ಹೇಳಿದ್ರು, ಅದಕ್ಕೆ ಮನೇಲೇ ಇದ್ದೆ. ಹಾಗಾದ್ರೆ ನಾನು ನಿಮ್ಗೆ ತೊಂದರೆ ಕೊಟ್ಟೆ ಅಂತ ಕಾಣಿಸುತ್ತೆ. ಹಾಗೆಲ್ಲ ಏನಿಲ್ಲ, ಇವ್ರ ಕ್ಲಬ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ನಿಮ್ಮಂತವ್ರ ಮನೆಗೆ ಬರೋದೇ ವಿಶೇಷ. ಇವರೇ ನಮ್ಮಮ್ಮ. ನಮಸ್ಕಾರ. ನಿಮ್ದು ಯಾವ ಊರು? ನಮ್ದು ಮಂಗಳೂರು ಹತ್ರ ಒಂದು ಹಳ್ಳಿ. ಬೆಳೆದದ್ದು ಇಂಥ ಊರು ಅಂತಿಲ್ಲ. ಸರ್ಕಾರಿ ಕೆಲಸ ಅಂದ್ಮೇಲೆ ಜಿಪ್ಸಿಗಳಾಗೆ ಯಾವ ಊರು ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಇರೋಕ್ಕಾಗಲ್ಲ. ಈಗ ನನಗೆ ಸಿಕ್ಕಿರೋದು ಅಂತ ಕೆಲಸನೇ. ಹೌದು ಹೌದು, ಸರ್ಕಾರಿ ಕೆಲಸ ಅಂದ್ರೆ ಹಿಂಗೆ. ನಾನು ಸರ್ಕಾರಿ ಕೆಲಸದಲ್ಲಿ ಇದ್ದೆ, ಬೇಜಾರಾಯ್ತು ಅಂತ ಬಿಟ್ಬಿಟ್ಟೆ. ಈ ರೂಲಿಂಗ್ ಪಾರ್ಟಿ ಚೇಂಜ್ ಆದ್ರೆ ಸಿಸ್ಟಮ್ಸ್ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ಅದಕ್ಕೆ ನಾ ಪ್ರೈವೇಟ್ ಫ್ಯಾಕ್ಟ್ರಿ ಸೇರ್ಕೊಂಡೆ. ಅಲ್ಲೂ ಕಷ್ಟನೇ, ಚಿಕ್ಕ ಚಿಕ್ಕ ಹುಡುಗರು ನಿಮ್ಮಂತವರು MDಗಳಾಗ್ಬಿಡ್ತಾರೆ. ಅವಸರ ಅವಸರ ನಿರ್ಧಾರಗಳು. ಅದಕ್ಕೆ ಎಲ್ಲ ಬಿಟ್ಟು ಕ್ಲಬ್ ಹಿಡ್ಕೊಂಡ್ಬಿಟ್ಟಿದ್ದೀನಿ. ನೀವೇನಂತೀರಿ? ಅದೇ ನಿಮ್ ಕೆಲಸದ ವಿಚಾರ. ನನಗೆ ಕೆಲಸ ಇಲ್ಲದೆ ಇದ್ರೆ ಬಹಳ ಬೇಜಾರಾಗುತ್ತೆ ಸರ್. ವಾರಕ್ಕೆ ಆರು ದಿವಸದ ಬದಲು ಏಳು ದಿವಸನೂ ಕೆಲಸ ಮಾಡೋ ಹಾಗಿದ್ರೆ ಬಹಳ ಚೆನ್ನಾಗಿರೋದು ಅನ್ಸುತ್ತೆ ಸರ್. ದಾಸರು ಹೇಳದ ಹಾಗೆ ಎಲ್ಲಾರು ಮಾಡೋದು. ಅದಕ್ಕೇನೆ ಈ ದೇಶದಲ್ಲಿ ಏನು ಅಂದ್ರೆ ಮನೆಗೆ ಬಂದವ್ರು ಯೋಗಕ್ಷೇಮ ವಿಚಾರಿಸ್ದೆ ಏನಿದು ಅಂದಾಗ ಮರತೇ ಬಿಟ್ಟಿದ್ದೆ. ಸರಿ, ಏನು ವಿಷಯ? ಅದು ನಾನು ಯಾಕೆ ಬರ್ತೇನೆ ಅಂತ ವನಿತಾ ಅವ್ರ ಹತ್ರ ಹೇಳಿದ್ದೆ. ಅದು ಅವರು ಏನಿದೆ, ನಮ್ಮ ತಾಯಿ ನನ್ನ ಮದುವೆ ಆಗು ಮದುವೆ ಆಗು ಅಂತ ಒತ್ತಾಯ ಮಾಡ್ತಿದ್ದಾರೆ. ಗುರುತು ಪರಿಚಯ ಇಲ್ಲದೆ ಇರೋ ಯಾವುದೋ ಹುಡುಗಿನ ಮದುವೆ ಆಗೋ ಬದಲು ನಮ್ಮ ಆಫೀಸ್ನಲ್ಲೇ ಇದ್ದಾರೆ, ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ವನಿತಾ ಅವ್ರಿಗೆ ಹೇಳಿದೆ. ವನಿತಾ ನಮ್ಮ ತಂದೆ ಒಪ್ಪಬೇಕು ಅಂತ ಹೇಳಿದ್ರು. ನೀವು ಒಪ್ಪಿದ್ರೆ ನಾನು. ಏನು ನಿಮ್ಮ ತಂದೆ ಹೆಸರು? ಶಿವನಹಳ್ಳಿ ಕರಿಗೌಡ್ರು ಅಂತ. ಶಿವನಹಳ್ಳಿ ಕರಿಗೌಡ್ರು ಹೇಳ್ರಿ ಮೇಲೆ ಹೇಳ್ರಿ ಮೇಲೆ. ಈ ಹೇಳಿ, ನಿಮ್ಮ ಮೂರು ಜನ ಹೆಣ್ಮಕ್ಳು, ದೊಡ್ಡವರು ಮದುವೆ ಆಗಿದ್ದಾರೆ, ನಾನೊಬ್ಬ ಪರಕೀಯ, ಕೈ ತುಂಬಾ ಸಂಬಳ ಬರುತ್ತೆ, ಕಾರ್ನಲ್ಲೂ ಬರ್ತೀನಿ, ಹೇಳ್ತೀನಿ, ನಿಮ್ಮ ಮಗಳನ್ನು ಪ್ರೀತಿಸ್ತಾ ಇದ್ದೀನಿ, ನನಗೆ ಮದುವೆ ಮಾಡಿಕೊಡಿ ಅಂತ. ರೇ, ಈ ಸೀಟಲ್ಲಿ ಕೂತ್ಕೊಂಡು ಏನ್ ಬೇಕಾದರೂ ಕೇಳಬಹುದು. ಆ ಸೀಟಲ್ಲಿ ಕೂತ್ಕೊಂಡು ಏನು ಹೇಳ್ತೀರಾ ಅದನ್ನ ಹೇಳಿ. ಈಗಿನ ಕಾಲದಲ್ಲಿ ಜಾತಿ ಗೀತಿ ಅಂದ್ರೆ ಏನ್ ಸರ್ ಅರ್ಥ? ಮದುವೆ ಅಂದ್ರೆ
ಒಬ್ಬನೊಬ್ಬನ ಅರ್ಥ ಮಾಡ್ಕೊಂಡು ಜೀವನ ಮಾಡೋದು. ಶಬಾಶ್, ಈ ಮಾತನ್ನ ಎರಡು ವರ್ಷಕ್ಕೆ ಟ್ರಾನ್ಸ್ಫರ್ ಆಗೋ ಜಿಪ್ಸಿ ಮಾತ್ರ ಹೇಳೋಕ್ ಸಾಧ್ಯ. ಜವಾಬ್ದಾರಿ ಇರೋ ತಂದೆ ಹೆಣ್ಮಕ್ಳ ಬಗ್ಗೆ ಒಂದು ಸಾರಿ ಅಲ್ಲ ನಾಲ್ಕು ಸಾರಿ ಯೋಚನೆ ಮಾಡ್ಬೇಕ್ರಿ. ಅಲ್ರಿ, ನಿಮಗೂ ಅವ್ರಿಗೂ ಪರಿಚಯವಾಗಿ ನಾಲ್ಕೈದು ತಿಂಗಳಾಗಿರಬಹುದು. ಒಟ್ಟಿಗೆ ಕೂತ್ಕೊಂಡು ಮಾತಾಡಿರಬಹುದು, ಊಟ ಮಾಡಿರಬಹುದು, ಅದು ಪ್ರೀತಿ ಅಲ್ರಿ. ಮದುವೆನೂ ಆಗಬೇಕು ಅನ್ನೋ ಹುಚ್ಚು, ಮನಸ್ಸಿನ ಭ್ರಾಂತಿ ಅಷ್ಟೇ, ಇನ್ಫ್ಯಾಚುಯೇಷನ್ನು. ನಿಮಗೆ ನಾಳೆ ಟ್ರಾನ್ಸ್ಫರ್ ಆದರೆ ಮರ್ತು ಹೋಗ್ತಾರೆ. ನೋಡಿ, ನಾನು ಜೀವಂತವಾಗಿರೋವರೆಗೆ ಈ ಮದುವೆಯ ಸಾಧ್ಯವಿಲ್ಲ ಅನ್ನೋ ತೀರ್ಮಾನ ಮಾಡ್ಕೊಳ್ಳಿ. ಇನ್ನೇನಾದರೂ ವಿಷಯ ಇದೆಯೇನೋ ಮಾತಾಡೋದ? ಶುಕ್ರವಾರ ಒಳ್ಳೆ ದಿವಸ ಅಲ್ಲ ಕಣ್ರು, ಬಿಟ್ಟು ಬಿಡ್ರು. ನೀನು ಹೋಗು ಪುಟ್ಟ ಜಾನು ಮರಿ, ನೀನು ಹೋಗುಮ್ಮ. ಜವಾಬ್ದಾರಿಯಲ್ಲಿರೋ ಅಪ್ಪನ ಪಡೆಯ ದೌರ್ಭಾಗ್ಯ ನಿಂದಾಯ್ತಲ್ಲಮ್ಮ. ನಮ್ಮಮ್ಮ ಇದ್ದಿದ್ರೆ ಇಂಥ ಗಂಡನ್ ನನ್ ಕಟ್ತಿಯಲ್ಲ ಅಂತ ನನ್ ದುಃಖ ಹೇಳ್ಕೋಬೋದಾಗಿತ್ತು. ಈಗ ಯಾರ ಹತ್ರ ಹೇಳ್ಕೊಳ್ಳಿ? ಯಾಕಮ್ಮ ನಿದ್ದೆ ಬರ್ಲಿಲ್ವಾ? ನಿದ್ದೆ ನಂಗೆ ರಾತ್ರಿ ನಿದ್ದೆ ಮಾಡ್ಬೇಕು ಅನ್ನೋದೇ ಮರ್ತೋಗಿದೆ ಕಣೆ. ಅನಿತಾ, ನಿಮ್ ಬಾಸು ಕುಮಾರ್ ನಿನ್ ತುಂಬಾ ಇಷ್ಟಪಡ್ತಾರಮ್ಮ. ನೋಡು, ನಾನೊಂದ್ ಮಾತು ಹೇಳ್ತೀನಿ. ಹೇಳ್ತೀಯಮ್ಮ? ಹೇಳಮ್ಮ. ನಿನ್ ಮಾತಲ್ವೇ, ಇನ್ ಯಾರ ಮಾತು ಕೇಳ್ಬೇಕು ನಾನು? ನೋಡಮ್ಮ, ತಾಯಿ ಮಗಳಿಗೆ ಇಂಥ ಮಾತು ಹೇಳ್ತಿದ್ದಾಳಲ್ಲ ಅಂತ ತಪ್ಪು ತಿಳ್ಕೋಬೇಡಮ್ಮ. ಪರವಾಗಿಲ್ಲ ಹೇಳಮ್ಮ. ನಾಳೆ ಆಫೀಸ್ಗೆ ಹೋಗುವಾಗ ಟಿಫಿನ್ ಕ್ಯಾರಿಯರ್ ಬದಲು ಒಂದೆರಡು ಸೀರೆ ತಗೊಂಡು ಹೊರಟೋಗು.
ಸಂಜೆ ಅವ್ರ ಜೊತೆಲಿ ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿ ಹಾರ ಬದಲಾಯಿಸ್ಕೊಳ್ಳಿ. ಹಾಗೆ ಯಾವ್ದಾದ್ರೂ ಊರಿಗೆ ಹೋಗಿ ಒಂದ್ ಎರಡು ದಿವಸ ಬಿಟ್ಕೊಂಡು ಬನ್ನಿ. ಅಮ್ಮ ಅಮ್ಮ, ತಾಯಿ ಮಗಳನ್ನೇ ಓಡ್ ಹೋಗು ಅಂತ ಹೇಳ್ತಿದ್ದಾಳಲ್ಲ ಅಂತ ಆಶ್ಚರ್ಯ ಆಗ್ತಿದ್ಯಾ ನಿನಗೆ? ಯಾವ ತಾಯಿ ತನ್ನ ಮಗಳಿಗೆ ಹೇಳಬಾರದ ವಿಷಯ ಕಣೆ ಇದು. ಇದು ಬಿಟ್ರೆ ನಿನ್ ಮದುವೆ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಕಣೆ, ಇಲ್ಲ. ಕಾರಣಗಳನ್ನ ಹುಡುಕಿ ಕೆದಕಿ ಬಂದ ಗಂಡಗಳನ್ನೆಲ್ಲ ವಾಪಸ್ ಕಳಿಸ್ತಿರೋ ನಿಮ್ಮಪ್ಪ. ನಿನ್ ಮದುವೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಕಣೆ, ಇಲ್ಲ. ಈ ವಿಷಯ ನಮ್ಮಪ್ಪನ ಗೊತ್ತಾಗಿಲ್ಲ. ನನ್ ಮೇಲೆ ಕೂಗಾಡ್ಬೋದು, ಕೈ ಮಾಡ್ಬೋದು, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಕಣೆ. ನಿನ್ ಸುಖಕ್ಕೋಸ್ಕರ ನಾನು ಎಲ್ಲ ಸಹಿಸ್ಕೋತೀನಿ, ಎಲ್ಲ ಸಹಿಸ್ಕೋತೀನಿ. ನನ್ ಮಾತು ಒಂದ್ ರೀತಿ ಅಪ್ಪ ಹೇಳೋದು ಸರಿನೇ. ದೊಡ್ಡ ಮಗಳು ಈ ತಪ್ಪು ಮಾಡಿ ಬೇರೆ ಜಾತಿಯವ್ರನ್ನ ಮದುವೆ ಆದ್ರೆ ನೀವೆಲ್ಲ ನೋವು ಅನ್ಭವಿಸ್ಬೇಕಾಗುತ್ತೆ, ನಾಳೆ ನನ್ ತಂಗಿಯರ್ ಮದುವೆಗೆ ತೊಂದರೆ ಆಗುತ್ತೆ. ಇರ್ತಾರೆ ಅವರವ್ರ ಭವಿಷ್ಯಕ್ಕೆ ಅನುಕೂಲವಾಗಿರ್ಬೇಕು. ಈಗ ನೀನು ಸ್ವಾರ್ಥಿ ಆಗ್ಬೇಕು, ಯೋಚನೆ ಮಾಡಿ. ನಾಳಿನೇ ಆ ಕೆಲಸ ಮಾಡು. ಅಮ್ಮ ಕ್ಯಾರಿಯರ್ ಕೊಡಮ್ಮ. ಲತಾ ಇವತ್ತು ಸ್ಕೂಲ್ ಇದೇನೆ? ಇದೆ, ಅಪ್ಪನ ಕಾಯ್ತಾ ಇದ್ದೀನಿ. ಏನಮ್ಮ ಯಾರಿಗೆ ಕಾಯ್ತಾ ಇದೀಯಾ? ನಿಮ್ಗೇನೆ? ನನಗ ಸ್ಕೂಲ್ ನಲ್ಲಿ ತಂದೆ ತಾನೆ ಕರ್ಕೊಂಬ ಅಂತ ಹೇಳಿದಾರೆನೆ. ಇಲ್ಲಕ್ಕ, ಟೆಸ್ಟ್ ನಲ್ಲಿ ಕಡಿಮೆ ಮಾರ್ಕ್ಸ್ ಬಂತ. ನಾನೇ ನಿನ್ನ ಹಾಗೆ ಬುದ್ಧು ಅಲ್ಲ ಕಣೆ, ಆ ಕುಡಿಮೆ ರೀಟ್ ಎಲ್ದಿದ್ರೆ ನಾನೇ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ. ಹಾಗಿರಬೇಕು. ಅದ್ ಸರಿ, ನಾನ್ ಯಾಕಮ್ಮ ಇವತ್ತು ನಾ ಸ್ಕೂಲ್ ಹೋಗೋ ಪುಟ್ಟಯ್ಯ ರೋಡ್ ಇದೆಯಲ್ಲ, ಅಲ್ಲಿ ನಾಲ್ಕು ಜನ ಹುಡುಗರು ದಿನ ನನ್ ರೇಗಿಸ್ತಾರಪ್ಪ. ನಿನ್ನೆ ಅಂತೂ ಸ್ಕೂಲಿಂದ ತನಕ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ರು. ನಂಗೆಷ್ಟು ಭಯ ಆಯ್ತು ಗೊತ್ತಾ? ಅಪ್ಪ ನೀವಿವತ್ತು ನನ್ ಜೊತೆ ಬರ್ತೀರಾ? ಅವ್ರಿಗೆ ನಾಲ್ಕು ಕೊಟ್ಟು ಬುದ್ಧಿ ಕಲ್ಸಿ. ಏನೋ ನಿನ್ನ ಈ ರಾವ್ ಬಹದ್ದೂರ್ ವಂಶದ ಹುಡುಗಿನ ರೇಗ್ಸೋದು, ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಏನ್ ಅನ್ಕೊಂಡ್ಬಿಡ್ತಾರೆ ಅವರು? ನಾನ್ ಖಂಡಿತ ಬರ್ತೀನಿ ಅಮ್ಮ ನಿಮ್ ಜೊತೆಲಿ, ಆದ್ರೆ ಇವತ್ತಲ್ಲ ನಾಳೆ. ಆ ಗೋಪಾಲಯ್ಯನ ಜೊತೆಲಿ ಹೋಗಿ ಒಂದ್ ಗಣ್ಣು ನೋಡ್ಬೇಕಾಗಿದೆ. ನೀ ಧೈರ್ಯವಾಗಿರೋ, ಹೆದರ್ಬೇಡ. ನಿನ್ ಕರೆಟ ಬರುತ್ತಲ್ವಾ? ಇಲ್ವಾ? ನಿಮ್ ಮಕ್ಕ ಕೊಟ್ಟಿರೋ ಹೊಸ ಚಪ್ಪಲಿ ಇದೆಯಲ್ಲ, ಅದೊಳಗೆ ಸರಿಯಾಗ ಸೇವೆ ಮಾಡೋರಿಗೆ. ಇನ್ನೊಂದು ಸಾರಿ ಆ ತರಳೆಗಳು ನಿನ್ ತಂಟೆಗೆ ಬಂದಿರಬಾರ್ದು. ಈಗಿನ ಕಾಲದಲ್ಲಿ ಹುಡುಗಿಯರು ಹೇಗಿರ್ಬೇಕು ಗೊತ್ತೇನೋ? ನಿಮ್ ಲೆಕ್ಚರ್ ಬೇಡಪ್ಪ ನಂಗೆ, ನೀವು ನನ್ ಜೊತೆ ಬರ್ತಿರೋಲ್ವಾ ಅಷ್ಟ ಹೇಳಿ. ಇವತ್ತ ಆಗಲ್ಲ ಕಣ. ನಾನ್ ಬರ್ತೀನಿ ಬಾರೆ, ಆ ದಾಂಡಿಗರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಆಹಾ, ಬರ್ತಾಳಂತೆ ಬರ್ತಾಳೆ. ಏನ್ ಸ್ಪೈಡರ್ ಮ್ಯಾನ್ ಇವಳು? ಅಲ್ಲ, ರಸ್ತೆನೋ ಬಸ್ ಅಲ್ಲ ಯಾರು ಮೈ ತಾಕ್ಸಿದ್ರೆ ದೇವನೋಭೂತನ ನೋಡ್ದಂಗ ಆಡ್ತೀಯ? ನಿನ್ನ ಕರ್ಕೊಂಡು ಹೋಗೋದು ಒಂದೇ, ಆ ಅಮೂಲ್ ಬೇಬಿ ಕರ್ಕೊಂಡು ಹೋಗೋದು ಒಂದೇ. ನಮ್ಮನೇಲಿ ಯಾರು ಗಂಡಸ್ರು ಅಂತಿದ್ದೀರೆ ಬರ್ತಾ ಇದ್ರು. ಇಲ್ಲ, ನಾನೊಬ್ಬೆ ಹೋಗ್ತೀನಿ. ಇಲ್ಲೋಡ ಲತಾ, ಆ ಹುಡುಗರು ಹೇಗೋ ಏನೋ, ನೀನ್ ಸೈಕಲ್ ಅಲ್ಲಿ ಹೋಗ್ಬೇಡಮ್ಮ, ಅಕ್ಕನ ಜೊತೆಲಿ ಬಸ್ ಅಲ್ಲಿ ಹೋಗು. ಹಾ, ಒಳ್ಳೆ ಐಡಿಯಾ. ನೀ ಬಸ್ ಅಲ್ಲೇ ಹೋಗೋ. ಅಕ್ಕನ ಬಸ್ಸೇ ಬೇರೆ, ನನ್ ಬಸ್ಸೇ ಬೇರೆ. ನಿಮ್ಗೆ ಬರಕ್ ಆಗಲ್ಲ ಅಂತ ಹೇಳಾಯ್ತಲ್ಲ, ಬಿಡಿ. ನಂಗ್ ತೋಚದಂಗ ನಾ ಮಾಡ್ತೀನಿ. ಬರ್ತೀನಮ್ಮ ಬರ್ತೀನಮ್ಮ. ಏರು ಸಿಂಗಾರಿ
ಇಲ್ದೇ ಇದ್ರೆ ಏನ್ ಮಾಡ್ತೀಯ ಚಿನ್ನ? ಚಪ್ಪಲಿ ಸೇವೆ. ಸುಂದರವಾದ ಹುಡುಗಿ ಹತ್ರ ಚಪ್ಪಲಿ ಸೇವೆ ಮಾಡಿಸ್ಕೊಳ್ಳೋಕು ಪುಣ್ಯ ಮಾಡಿರ್ಬೇಕಣ್ರು. ಏ ಜಾಣ ಪುಟ್ಟ, ನಿನ್ ಚಪ್ಪಲಿ ಹೇಗಿದೆ ನೋಡೋಣ ತೋರ್ಸು ಮರಿ. ಈ ಚಪ್ಪಲಿನೇ ಇಷ್ಟು ಚೆನ್ನಾಗಿರ್ಬೇಕು, ನಿನ್ ಕಾಲ್ ಹೇಗಿರ್ಬೇಕು? ನಿನ್ ಕಾಲ್ ತೋರ್ಸಮ್ಮ. ಏ ಕತ್ತೆ ಬಿಡು, ಏ ಬಿಡು, ಹಾಗೆ ಬಿಡ್ಕಾಡ. ಏನಕ್ಕ ಇಲ್ಲ ನೆನ್ಕೊಂಡ್ಬಿಟ್ಟಿದ್ಯಾ? ಅಮ್ಮ ಅಮ್ಮ ಏನಮ್ಮ ಚಿಲ್ಕಾನ ಅಗ್ದೆ ಮಲ್ಕೊಂಡ್ಬಿಟ್ಟಿದ್ಯಾ? ಇದೇನ್ ಕೇಳ್ಕಲ್ಲ ಬಂತು, ಇಷ್ಟೊತ್ತು ಮಲಗ್ಬಿಟ್ಟೆ. ಇವ್ರ ಹತ್ರ ಮಾತಾಡ್ಕೊಂಡು ಇಲ್ಲೇ ಬಟ್ಟೆ ಮಡಿಸ್ತಿದ್ದೆ, ಎಲ್ಲೋ ಬಾಗ್ಲು ಹೇಳ್ಕೊಂಡು ಹೊರಗಡೆ ಹೋಗಿರ್ಬೇಕು. ಸರಿ ಸರಿ, ಕಾಫಿ ಬೆರೆಸ್ತೇನೆ. ಬಸ್ ಲೇಟ್ ಆಯ್ತಾ ಅಕ್ಕ? ನಂಗೆ 18 ಸಿಗ್ಲೇ ಇಲ್ಲ, 25 ಕಾದು ಈಗ ಬಂದೆ. ಕಾಫಿ ತಗೊಳ್ಳೆ ಲತಾ. ಲತಾ, ನೀವ್ ಕರೆದ್ರೆ ಅವ್ರು ಕೇಳ್ಸತ್ತಮ್ಮ. ಹೋಮ್ವರ್ಕ್ ಮಾಡಿಲ್ಲ ಅಂತ ಅವ್ರ ಕ್ಲಾಸ್ ಟೀಚರ್ ಬೈದಿರ್ಬೇಕು. ಕೋಪ ಮಾಡ್ಕೊಂಡ್ ಬಂದು ಗುಟ್ಟ ಕೋಣೆ ಸೇರಿರ್ತಾಳೆ. ನಾನ್ ಕರೀತೀನಿ. ದೀಪ ಬಂತು, ಏನಾಗಿದೆ ನನಗೆ? ಅಮ್ಮ ಅವಳು ಲಿಲ್ಲಿ ಮನೇಲಿ ಇಲ್ಲ. ಕವಿತಾ, ಅವಳ ಫ್ರೆಂಡ್ಸ್ ಫೋನ್ ನಂಬರ್ ಗೊತ್ತಾ? ನೋಡು, ಆ ಕ್ಯಾಲೆಂಡರ್ನಲ್ಲಿ ಯಾವ್ದೋ ಗುರ್ತಾಕೊಂಡಿದ್ದಾಳೆ. ರೂಪಾ 6461 64. ಹಲೋ ರೂಪಾ ಇದ್ದಾಳ? ನಮಸ್ತೆ, ನಾನು ಲತಾ ಸಿಸ್ಟರ್ ಮಾತಾಡ್ತಾ ಇದ್ದೀನಿ. ಲತಾ ಅಲ್ಲಿಗೆ ಬಂದಿದ್ದಾಳ? ಇಲ್ಲ, ಸ್ಕೂಲಲ್ಲಿ ಏನೋ ಪ್ರೋಗ್ರಾಮ್ ಇತ್ತ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅದಕ್ಕೆ. ಏ ಚಿತಾ, ಅವ್ರ ಫೋನ್ ನಂಬರ್ ಇದೆಯಾ? ಇಲ್ಲ, ಅವ್ರ ಅಡ್ರೆಸ್ ಆದ್ರೂ ಕೊಡಮ್ಮ, ಅಡ್ರೆಸ್ ಬರ್ಕೊ. 544 20th A Main Road, ಮಹಾಲಕ್ಷ್ಮೀಪುರಂ, ಬ್ಯಾಂಗ್ಳೂರ್ 86. ಥ್ಯಾಂಕ್ ಯು. ಇದು ಅವ್ರ ನೆಕ್ಸ್ಟ್ ಮಿನ್ ಅಡ್ರೆಸ್ ಅಂತೆ, ಹೋಗಿ ನೋಡ್ಕೊಂಡ್ ಬರ್ತೀಯಾ? ಹಾಗೆ ಸ್ಕೂಲ್ಗೆ ಹೋಗಿ ಬರ್ಲಾ? ಹೇಗೆ ಹೋಗ್ತೀಯಾ? ಆ ಮೂಲೆ ಮನೆ ರಮೇಶನ್ ಜೊತೆ ಹೋಗ್ತೀನಿ, ಅವನ ಹತ್ರ ಮೊಬೈಲ್ ಇಲ್ಲ.
ಎಲ್ಲೆಲ್ಲೂ ಸಿಗ್ಲಿಲ್ಲ. ಎಲ್ಲ ಯಾಕೆ ಬಾಗಿಲು ನಿಂತಿದ್ರಿ? ಲತಾ ಮನೆಗೆ ಬಂದಿಲ್ಲ. ನಮ್ಮನೇಲಿ ಯಾರು ಗಂಡಸ್ರು ಅಂತಿದ್ದೀರೆ? ಬರ್ತಾ ಇದ್ರು ಇಲ್ಲ. ಹಲೋ ಹಲೋ, ಇಸ್ ಇಟ್ ಮಿಸ್ ವನಿತಾ? ಹೌದು. ನೋಡಿ ಲತಾ ಅನ್ನು 16 ವರ್ಷದ ಹುಡುಗಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟವ್ರು ನೀವೇನಾ? ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ನೋಡಿ, ನೀವು ತಿಳಿಸಿರು ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇರೋ ಹುಡುಗಿ ಒಂದನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೇವೆ. ಏನು ಹಾಸ್ಪಿಟಲ್? ಯಾವ ಹಾಸ್ಪಿಟಲ್ ಸರ್? ಸೇವಾಶ್ರಮ ನರ್ಸಿಂಗ್ ಹೋಮ್. ನೀವು ಈಗಲೇ ಬಂದು ನೋಡಬಹುದು. ಹೋಗಿ ನೋಡ್ತೀವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಇಟ್ಸ್ ಮೈ ಡ್ಯೂಟಿ ಮೇಡಮ್. ಅಮ್ಮ, ನಾನು ಹೋಗಿ ಟ್ಯಾಕ್ಸಿ ತಗೊಂಡ್ಬರ್ತೇನೆ. ಸರ್, ಮಿಸ್ ವನಿತಾ ಬನ್ನಿ. ನೀವು ಸ್ವಲ್ಪ ಹೊರಗೆ ಬನ್ನಿ, ಅಲ್ಲೇ ಮಾತಾಡೋಣ. ಮಗುಗೆ ಏನಾಗಿದೆ ಡಾಕ್ಟ್ರೆ? ನನ್ನ ಮಗುಗೆ ಏನಾಗಿದೆ? ಅವಳಿಗೆ ಮೆಂಟಲ್ ಶಾಕ್ ಆಗಿದೆ. ನಾಳೆ ಬೆಳಿಗ್ಗೆ ಹೊತ್ತಕ್ಕೆ ಸರಿ ಹೋಗ್ತಾಳೆ. ಅಮ್ಮ, ನಿಮ್ ಸಂತ ನನಗೆ ಅರ್ಥವಾಗುತ್ತೆ. ಬಟ್ ಡೋಂಟ್ ಡಿಸ್ಟರ್ಬ್ ಹರ್ ಪ್ಲೀಸ್. ಅವಳಿಗೀಗ ವಿಶ್ರಾಂತಿ ಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ. ತಪ್ಪು ಮಾಡಿದವ್ರನ್ನ ನಾವು ಖಂಡಿತ ಹಿಡಿತೀವಿ. ನಾಳೆ ಬೆಳಿಗ್ಗೆ ಬಂದು ಸಿಗ್ತೇನೆ ಸರ್. ಸಲಾಂ. ತಗೋಮ್ಮ. ಆಯ್ತಾ ನಿಂದು? ನಾನು ಹೋಗ್ಬಿಡ್ತೀನಮ್ಮ. ಆಯ್ತು, ಹೋಗ್ಬಿಟ್ ಬಾ. ಬೇಡಮ್ಮ, 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 ಬಾ. ಅಮ್ಮ, ನಾನು ಇರ್ತೀನಿ, ನೀನು ಹೋಗಮ್ಮ. ಲತಾ, ಹುಷಾರಾಗಿ ನೋಡ್ಕೊಮ್ಮ, ಬರ್ತೀನಿ. ತೋರ್ಸಮ್ಮ. ಗುಡ್.
ಅವಳಿಗ ಆರೋಗ್ಯವಾಗಿದ್ದಾಳೆ. ಇವತ್ತೇ ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಷ್ಟೆ. ಯಾಕೆಂದ್ರೆ ಅವಳಿಗಾಗಿರೋ ಶಾಕ್ನಿಂದ ಬಿಡಿಸ್ಕೊಳ್ಳುವಾಗ ಸ್ಕಿಜೋಫ್ರೆನಿಕ್ ಆಗೋ ಸಾಧ್ಯತೆಯೂ ಇದೆ. ವೆಲ್, ಹೋಪ್ ಫಾರ್ ದ ಗುಡ್. ಇವತ್ತೇ ಅವಳು ಡಿಸ್ಚಾರ್ಜ್ ಪೇಪರ್ಸ್ನ ರೆಡಿ ಮಾಡೋಕೆ ನಾನು ತಿಳಿಸ್ತೀನಿ. ಡೈರೆ ಡೈರೆ ಯಾವಾಗ ಬಂದೆ ಸಿನ್ನ? ಈಗ ಅಲ್ಲ ರೈರೆ, ಈಗ ತಲೆ ಮೇಲೆ ಕವಿತ್ಕೊಂಡು ಮಲ್ಕೊಳ್ಳೋ ಪರಿಸ್ಥಿತಿ ಏನ್ ಬಂತು ನಿಮ್ಗೀಗ? ಕೂತ್ಕೋ ಬಾ ಸಿನ್ನ. ಕಷ್ಟ ಅನ್ನೋದು ಕೇಳ್ಕೊಂಡು ಬರಲ್ಲಪ್ಪ. ಪಾತೋ, ಸೀನಣ್ಣಗೊಂದು ಲೋಟ ಕಾಫಿ ಕೊಡ್ತೀಯ? ಸೀನಣ್ಣ, ಧೈರ್ಯ ಅನ್ನು ಕಿತ್ಕೊಳ್ಳೋ ಹಕ್ಕು ಕಷ್ಟಕ್ಕೆ ಇರಕೂಡುದು. ಈಗ ಹಿಂದಿನದೆಲ್ಲ ನೆನೆಸ್ಕೊಂಡು ಹೀಗೆ ಯೋಚನೆ ಮಾಡಿದರೆ ಏನು ಪ್ರಯೋಜನ ಹೇಳು? ಬರ್ತೀನಮ್ಮ. ಏನಾಯ್ತೀಗ? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರೋದಿಲ್ಲ ಸೀನಣ್ಣ. ಎಷ್ಟೋ ಸಾರಿ ಉತ್ತರಗಳೇ ಪ್ರಶ್ನೆಗಳಾಗ್ಬಿಡ್ತವೆ. ಹೆಣ್ಣು ಮಕ್ಕಳ ನಗು ಗದ್ದಲದಿಂದ ತುಂಬಿಕೊಂಡಿದ್ದ ಈ ಮನೆ ಈಗ ಹೇಗಾಗಿದೆ ನೋಡಿದ್ಯಾ? ಕೈ ಚಪ್ಪಲಿ ಇದೆ. ನಿಧಾನವಾಗಿ ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ. ವಾರಕ್ಕೊಂದ್ಸಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲ ಮತ್ ಮೊದಲಂಗಾಗುತ್ತೆ ರಾಯ್ರೆ. ನಂಬಿಕೆ ಮುಖ್ಯ. ನಂಬಿಕೆ, ಎಲ್ಲ ಚೆನ್ನಾಗಾಗಬಹುದು ಅನ್ನೋ ನಂಬಿಕೆಯಲ್ಲಿ ನಾಳೆ ಕಾಯ್ತೀವಿ. ನಾಳೆ ನಾಡಿದ್ದು ಚೆನ್ನಾಗಾಗಬಹುದೇನೋ ಅನ್ನೋ ನಂಬಿಕೆ ಇದ್ದೇ ಇರುತ್ತಲ್ಲ. ನಂಬಿಕೆಯಿಂದ ನಂಬಿಕೆಗೆ ನಮ್ಮ ನೌಕೆನ ನಾವೇ ದೂಡ್ತಾ ಇರಬೇಕು. ನಡಿ, ಹೊರಗಡೆ ಹೋಗುತ್ತೆ ಬರೋಣ. ರಾಯ್ರೆ, ನಿಮ್ಮಂತ ಹಿರಿಯರೇ ಹೀಗೆ ಸೋತೋದ್ರೆ ಇನ್ ಮನೆಯವ್ರ ಪಾಡು ಹೇಗೆ? ನೋಡಿ, ಧೈರ್ಯ ತಂದ್ಕೋಬೇಕು. ನೀವು ತಪ್ಪು ತಿಳ್ಕೊಳ್ದೆ ಹೋದ್ರೆ ಒಂದ್ ಮಾತು ಹೇಳು ಸೀನಣ್ಣ. ನಂಗೊಂದಿಬ್ರು ಅಂಗಡಿ ಮುಂಗಟ್ಟು ಇಟ್ಕೊಂಡಿರೋರು ಗೊತ್ತಿದ್ದಾರೆ. ಲೆಕ್ಕ ಬರೆಯೋದಕ್ಕೆ ಯಾರಾದ್ರೂ ಇದ್ರೆ ಹೇಳಿ ಅಂತ ಕೇಳ್ತಿರ್ತಾರೆ. ನೀವು ಹೂ ಅನ್ನೋದಾದ್ರೆ ನಿಮ್ಗೆ ಅಲ್ಲಿ ಕೆಲ್ಸಕ್ಕೆ ಹೇಳ್ಬೋದು. ಅಲ್ಲ, ಈ ಕಷ್ಟಕರ ಇದೆ ಪರಿಹಾರ ಅಂತಲ್ಲ, ಏನೋ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಅಂತ ಸಿಗುತ್ತೆ. ಜೊತೆಗೆ ಆ ಕ್ಲಬ್ ಆ ಫ್ರೆಂಡು. ಅಲ್ಲ, ನೀವು ಒಪ್ಪಿದ್ರೆ? ಒಪ್ಪೋದೇನು ಸೀನಣ್ಣ, ಇಷ್ಟೆಲ್ಲ ಆದ್ಮೇಲೂ ನನಗೆ ಬುದ್ಧಿ ಬರದೇ ಇದ್ರೆ ನಾ ಮನುಷ್ಯ ಆಗೋದು ಯಾವಾಗ? ಈಗ ನನಗೆ ಆಸೆ ಆಸರೆ ಎಲ್ಲ ನೀನೇ ಸೀನಣ್ಣ. ಇಷ್ಟು ದೊಡ್ಡ ಮಾತು ಯಾಕೆ ರಾಯ್ರೆ? ನಡ್ರಿ ನಡ್ರಿ, ಇಲ್ಲಿ ಹೊರತು ಹೋಗೋಣ.
ಧೈರ್ಯ ಇರೋರು ಮಾಡಬೇಕಾದ ಕೆಲಸ ಅಂತ ಹೇಳಿದ್ದೆ. ಆದ್ರೆ ಅಂದು ನಿಮ್ಮ ಮನೆಯಲ್ಲಿ ನಡೆದ ಘಟನೆ, ನಿನ್ನ ಮದುವೆ ಆಗೇ ಆಗ್ತೀನಿ ಅನ್ನೋ ನಂಬಿಕೆಯಲ್ಲಿ ಬಾಳ ಸಂಗಾತಿ ಹಾಗೆ ನೋಡ್ತಿದ್ದ ನನಗೆ ನಿನ್ನ ಬೇರೆ ದೃಷ್ಟಿ ನೋಡೋ ಸಾಧ್ಯ ಇಲ್ಲ. ಇದರಿಂದ ನಿನ್ನ ಮನಸ್ಸಿಗೆ ಬಹಳ ದೊಡ್ಡ ಆಘಾತ ಆಗಿದೆ ಅಂತ ನನಗೆ ಗೊತ್ತು. ಆ ನೋವನ್ನ ಸಹಿಸಲಾರದೆ ನಾನು ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ. ಮುಂದಿನ ಜನ್ಮ ಅಂತೊತ್ತಿದ್ರೆ ನಾವು ಗಂಡ ಹೆಂಡತಿಯಾಗಿ ಜೀವನ ನಡೆಸ್ತೀವಿ ಅನ್ನೋ ನಂಬಿಕೆ ನನಗಿದೆ. ಅದೇ ಪ್ರೇಮದೊಡನೆ ಕುಮಾರ್. ಶರೀಫ್ ನಮಸ್ಕಾರ, ಕೂತ್ಕೊಳ್ಳಿ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ, ಹಾಗೆ ನಿಮ್ ಮಗಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವಳಿಗೆ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ, ಡಾಕ್ಟರ್ ಮನೆಗೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ. ಮಗು ಎಲ್ಲಿ? ಮಲಗಿದ್ದಾಳೆ. ಇಲ್ದಿದ್ರೆ ಮನೆ ಇಷ್ಟೊಂದು ಶಾಂತವಾಗಿರ್ತಿರ್ಲಿಲ್ಲ. ಆ ಹುಡುಗರು ಸಿಕ್ಕಿದ್ರ ಸರ್? ಒಬ್ಬ ಸಿಕ್ಕಿದ್ಮೇಲೆ ಉಳಿದವ್ರನ್ನ ಹಿಡಿಯೋದು ಕಷ್ಟನ ಮೇಡಮ್. ಅವರೆಲ್ಲ ನನ್ನ ಕಸ್ಟಡಿನಲ್ಲೇ ಇದ್ದಾರೆ. ಕೋರ್ಟ್ ಅಲ್ಲಿ ಕ್ರಿಮಿನಲ್ ಕೇಸು ಹಾಕಿದ್ವಿ ಸರ್. ತಗೊಳ್ಳಿ. ಇದೆಲ್ಲ ಫಾರ್ಮಾಲಿಟೀಸ್ ಯಾಕೆ? ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ತಪ್ಪು ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಆಗುತ್ತಲ್ವಾ? ಖಂಡಿತ. ಶಿಕ್ಷೆ ಏನು ಕೊಡ್ತೀರಾ? ಆದ್ರೆ ಮತ್ತೆ ನನ್ನ ಮಗಳು ಮೊದಲಾಗಿ ಓಡಾಡ್ತಾಳ, ನಗ್ನಾಗ್ತಾ ಮಾತಾಡ್ತಾಳ, ಅಥವಾ ಹಿಂದಿಲ್ಲಮ್ಮ? ನಾನು ಮಗು ನೋಡ್ಬೋದಾ? ನೋಡ್ಬೋದು. ಮಗು ಬೇಗನೆ ಹುಷಾರಾಗೋದು ನಮ್ ಕೇಸಿಗೆ ಮುಖ್ಯ. ಅಂದ್ರೆ ನಮ್ಮ ಎಫ್ಐಆರ್ ಸಪೋರ್ಟಿವ್ ಆಗಿರುತ್ತೆ. ನಾನು ಬರ್ತೇನೆ ಸರ್. ಅಂದ್ರೆ ಬರ್ತಾನೆ ಇರ್ಬೇಕಲ್ಲ. ನಮಸ್ಕಾರ. ಜೊತೆಯಲ್ಲಿ ಹೋಗಿದ್ದೆ ಆ ರಂಗಯ್ಯ ಶೆಟ್ಟರ ಅಂಗಡಿಲಿ ಒಂದು ಪಾರ್ಟ್ ಟೈಮ್ ಕೆಲಸ ಇದೆಯಂತೆ, ಒಪ್ಪಿಕೊಂಡು ಬಂದೆ. ಆ ಮಲ್ಲೇಶ್ವರದ ಹುಡುಗ LIC ಕೆಲಸ ಮಾಡ್ತಾನಂತೆ. ಜಾತಕ ಗೀತಕ ಇನ್ನು ನೋಡೋದು ಬೇಡ, ಹುಡುಗ ಹುಡುಗಿನ ಒಪ್ಪಿಕೊಂಡ್ರೆ ಅಷ್ಟೇ ಸಾಕು ಅಂತ ನಾನೇ ಹೇಳ್ಬಂದೆ. ಆ ಹುಡುಗ ನಮ್ಮ ಮೋನಿಕಾನ ಒಪ್ಕೊಂಡ್ರು ಒಪ್ಕೋಬಹುದು. ನಾಳೆ ನಾವು ನಾಡಿದ್ದು ಹುಡುಗಿ ನೋಡೋ ಶಾಸ್ತ್ರನೂ ಮುಗಿಸ್ಬಹುದು. ಏನ್ ಪಾತ್ರ? ಅಮ್ಮ, ಈ ಮನೆಯಲ್ಲಿ ಈಗಿರುವಾಗ ಕಂಡು ನೋಡೋ ಸಂಭ್ರಮನ ಏರ್ಪಾಡು ಮಾಡೋದು ಹಿಂಸೆ ಅಮ್ಮ. ಇವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆ ಸಂಭ್ರಮನ ಯಾವಾಗ ಬೇಕಾದ್ರೂ ಇಟ್ಕೋಬಹುದು. ನಾನು
ನನ್ ಸುಳಿಲೇ ಸಿಕ್ಕಾಕೋತೀನಿ ಅಂತ ಅನ್ಕೊಂಡಿರಲಿಲ್ಲ. ಇದ್ದಾಗ ಅದು ಬೇಡ, ಬೇಕಾದಾಗ ಅದಿರಲ್ಲ. ರಿಲೇಟಿವ್ಸ್ ಕೊಟ್ಟಿದ್ದೀನಿ, ಆ ಮಾತ್ರೆಗಳನ್ನು ಅವಳು ಕೊಟ್ಬಿಡಿ ಅಷ್ಟೇ. ನೀವೇನು ಗಾಬರಿ ಆಗ್ಬೇಕಾದಿಲ್ಲ, ಅವಳು ಬಹಳ ಬೇಗ ಅವಳಿನ್ನೂ ಶಾಕ್ನಿಂದ ಬಿಡಿಸ್ಕೊಂಡಿಲ್ಲ ಅಷ್ಟೇ. ಅಮ್ಮ, ಅಲ್ಲಿವರೆಗೆ ನೀವು ಅವಳನ್ನು ಅನುಸರಿಸ್ಕೊಂಡು ಹೋದ್ರೆ ಸಾಕು, ನಾನೇನು ಬರ್ತೀನಿ. ಲತಾಗೆ 4 ತಿಂಗಳು ಆಗಿದೆಯಂತೆ. ಏನಪ್ಪಾ
ಮಗು. ಮಗು ಶಿಕ್ಷೆ ಆಯ್ತು. ಶಿಕ್ಷೆ? ಹೌದು ಸರ್. ನಾ ಮಾಡಿದ ತಪ್ಪಿಗೆ ಶಿಕ್ಷೆ, ನನಗೆ ಜೀವನ ಪರ್ಯಂತ. ವಿಶ್ವ ಸಮಾಚಾರ ಕುತ್ಕೋ, ತಗೋ ತಗೋ, ಪರವಾಗಿಲ್ಲ ತಗೋ. ಪರವಾಗಿಲ್ಲ ಪರವಾಗಿಲ್ಲ. ಅಂದಾಗೆ ಹೇಗಾಗಿದೆ ನಿನ್ ಕಿರಿಮಗಳಿಗೆ? ಏನೋ ಸುಧಾರಿಸ್ಕೋತಾ ಇದ್ದಾಳೆ. ಅಂದಾಗೆ ನಮ್ ಕಡೆ ಒಳ್ಳೆ ಔಷಧಿ ಕೊಡೋ ನಾಟಿ ವೈದ್ಯರಿದ್ದಾರೆ. ಊತಾಗಿದ್ದು ಚೇಷ್ಟೆ ಅಂದ್ರೆ ತಾಯ್ತಾನು ಕಟ್ಟಿಸ್ಬೋದು. ಈಗ ನಿನ್ ಸಮಯ ಇಲ್ಲ ಅಂತ ಕಾಣತ್ತೆ, ಸಂಜೆ ಕ್ಲಬ್ ಕಡೆ ಬಾ, ಇನ್ನೂ ಒಳ್ಳೆ ಐಡಿಯಾ ಇದೆ ಹೇಳ್ತೀನಿ. ನನ್ನ ಹೆಂಡತಿ ಜೊತೆಲೆ ಆ ಹಳೆ ವಿಶ್ವೇಶ್ವರಯ್ಯ ಸತ್ತೋದ. ಇವತ್ತೊಂದು ಕೆಲಸ ಆಯ್ತಮ್ಮ. ಕೆಲಸ ಆಯ್ತಮ್ಮ. ಇವಾಗ ನಿಮ್ ರಜಾ ಮುಗ್ದೋಗುತ್ತಲ್ವಾ? ಮುಗ್ದೋಗುತ್ತಲ್ವಾ? ನಮ್ ಶೆಟ್ಟರಂಗಡಿಗೆ ಒಬ್ಬ ಫುಡ್ ಇನ್ಸ್ಪೆಕ್ಟರ್ ಬರ್ತಾ ಇರ್ತಾನಮ್ಮ. ಬರ್ತಾ ಇರ್ತಾನಮ್ಮ. ಬಸವರಾಜ್ ಪಾಟೀಲ್ ಅಂತ. ಬಹಳ ಒಳ್ಳೆ ಹುಡುಗ, ಬಹಳ ಒಳ್ಳೆ ಹುಡುಗ. ಅಕ್ಕ ಒಳ್ಳೆ ಹುಡುಗ. ಕತೆ ಮದುವೆ ವಿಷಯ ಎತ್ತಿದ ತಕ್ಷಣ ಒಪ್ಕೊಂಡ್ಬಿಟ್ಟ. ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ಇದೆ. ಮುಹೂರ್ತ ಇದೆ. ಇವತ್ ಸಾಯಂಕಾಲ ನೋಡಕ್ ಬರ್ತೀನಿ ಅಂತ. ಅದಕ್ಕೆ ನಾ ಬೇಗ ಬಂದ್ಬಿಟ್ಟೆ. ಬಂದ್ಬಿಟ್ಟೆ ಯಾವ್ದಕ್ಕೂ ಅವಳು ಮಾತ್ ಕೇಳ್ಬಿಡಿಯಪ್ಪ. ಕೇಳಬೇಕಾಗಿರೋದು ಅವಳನ್ನಲ್ಲಮ್ಮ, ನಿನ್ನ. ನಿನ್ನ
ಅವಳ ಮದುವೆಗೆ ನಾನೇನ ಪಾತ್ರ ಕೊಡೋದು? ಮದುವೆ ಆಗಬೇಕಾಗಿರೋಳು ನೀನಮ್ಮ. ನನ್ನ ಮದುವೆ ಆಗೋಗಿದೆಯಪ್ಪ. ಮಧುಕಾ ನೀನು ನನ್ನ ಗೇಲಿ ಮಾಡಬೇಡಮ್ಮ. ನಿಂತ್ಕೋಬೇಡಿಯಪ್ಪ, ನನಗೆ ಮದುವೆ ವಯಸ್ಸು ಮೀರೋಗಿದೆ, ಮನಸ್ಸಿನ ಮದುವೆ ಆಗೋಗಿದೆ. ಇದೇನನ್ ತೀರ್ಮಾನ? ಈ ಮಗುವಿನ ಕಾರಣ ಮಾಡಿಕೊಂಡು ಇಂಥ ತೀರ್ಮಾನ ತಗೋಬಾರ್ದಮ್ಮ. ಇವಳನ್ನು ನಾನು ಚೆನ್ನಾಗಿ ನೋಡ್ಕೋತೀನಮ್ಮ. ಹೆಣ್ಣು ಬೇರೊಬ್ಬರ ಮನೆ ಬೆಳಕಾಗಲೇಬೇಕಮ್ಮ. ಆ ಭಾಗ್ಯ ಕವಿತಾಗೆ ಸಿಗ್ಲಿ. ಕಾಲ ನೀರೋಗ್ ಬದ್ಲು ಅವಳು ಕುದಕ್ಕೆ ಒಂದು ತಾಲಿ ಕಟ್ಟಿಸ್ಬಿಡಿ. ನನ್ನ ಗಂಡು ಮಗ ಅಂತ ತಿಳ್ಕೊಳ್ಳಿ. ನೀನು ಗಂಡು ಮಗ ಅಲ್ಲಮ್ಮ, ನನ್ನ ತಂದೆನೇ ಆಗಬೇಕಾಗಿತ್ತು. ನಾ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕಮ್ಮ. ಅಂದ್ಕೋತೀನಿ, ಅಂದ್ಕೋತಾನೇ ಇರ್ತೀನಿ. ಬಂದವ್ರ ಮುಂದೆ ಕೂತ್ಕೊಳ್ಳೋದು, ನಮ್ ಕಥೆನ ಹೇಳ್ಕೊಳ್ಳೋದು ನಮ್ಗೊಸ್ತೇನಲ್ಲ. ತಪ್ಪು ಯಾರ್ದು ಅಂತ ಹುಡ್ಕಕ್ ಹೋದ್ರೆ ಬೇರೆ ನಮ್ ಕಡೆಗೆ ತಿರ್ಕೊಳ್ಳುತ್ತೆ. ಎಲ್ಲ ಸುತ್ಕೊಂಡು ಕೋಜಿಲಾಕೋಗಿದೆ. ಇದಕ್ಕೆ ನಿಮ್ ಒಪ್ಪಿಗೆ ಆದ್ರೆ ಈ ಮನೇಲಿ ಒಂದ್ ಮದ್ವೆ ಆಗುತ್ತೆ. ನಮ್ ತಾಯಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಗುಡ್, ವೆರಿ ಗುಡ್. ನೀವು ಯಾವ ವಿಷಯನ ಮರೆಮಾಚದೆ ಎಲ್ಲವನ್ನೂ ನನ್ನ ಹತ್ರ ಹೇಳಿಬಿಟ್ಟದ್ದು ನಿಮ್ಮ ದೊಡ್ಡ ಗುಣ. ನನ್ನ ಮಗನಿಗೆ ಮದುವೆ ಅಗತ್ಯ ಇದೆ, ಆದ್ರೆ ನಮ್ಮ ಮನೆಗೆ ಬರೋ ಹುಡುಗಿ ಬರೀ ನನ್ನ ಮಗನ ಹೆಂಡತಿಯಾಗಷ್ಟೇ ಅಲ್ಲ, ಮನೆಗೆ ಒಬ್ಬ ಸೊಸೆಯೂ ಆಗಬೇಕಾಗಿದೆ. ಚಿಕ್ಕನ್ನಲ್ಲೇ ತನ್ನ ತಾಯಿನ ಕಳ್ಕೊಂಡು ಇತ್ತೀಚೆಗೆ ತನ್ನ ಅಜ್ಜಿನೂ ಕಳ್ಕೊಂಡು ನನ್ನ ಮಗ ಮನೆಯಲ್ಲಿ ಒಂದು ಹೆಣ್ಣು ಜೀವನ ಬಯಸ್ತಾ ಇದ್ದಾನೆ. ಈ ಎಲ್ಲ ತೊಂದರೆ ಸಮಸ್ಯೆಗಳ ನಡುವೆ ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಬರೋ ಹುಡುಗಿ ಸುಖ ಹಂಚೋಕ್ಕಿಂತ ದುಃಖ ಮಾತ್ರ ಹಂಚೋದಕ್ಕೆ ಸಾಧ್ಯ. ದಿನನಿತ್ಯವು ತನ್ನ ಮನೆ, ತನ್ನ ಅಕ್ಕ, ತನ್ನ ತಂಗಿ ಅಂತ ಇದೇ ಧ್ಯಾನದಲ್ಲಿರೋ ಒಂದು ಹುಡುಗಿ ಮನೆ ಯಜಮಾನಿಯಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವುದು ಅಸಾಧ್ಯ. ಆದ್ರಿಂದ ಈ ಸಂಬಂಧ ಆಗುವುದಿಲ್ಲ ಅಂತ ತಿಳ್ಕೊಳ್ಳೋದು ನಿಮಗೆ ಒಳ್ಳೆಯದು. ನನಗೇನು ಬೇಜಾರಿಲ್ಲ ಸರ್, ನಾನು ಹೇಳ್ಬೇಕಾದನ್ನ ನೀವು ಹೇಳಿದ್ರಿ. ಈಗ ನನಗೆ ಕನಸಿಗೂ ನಿಜಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗಿದೆ. ತುಂಬಾ ಥ್ಯಾಂಕ್ಸ್ ಸರ್. ಗೊತ್ತಿದ್ಯಾಮ್ಮ?
ಎಲ್ಲೇನು ಲತಾ, ಅದ್ ಯಾಕ ಯಾವಾಗ ಹೋಗಿದ್ದೆ? ಅದು ನೀನು ದೊಡ್ಡ ಮಾರಾಣಿ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ? ನಂಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನಾನು ಅಳ್ತಾನೆ ಇದ್ದೇನೆ, ನಿಮ್ ಕೇಳಿಸ್ಲಿಲ್ವಾ? ಕೇಳಿಸ್ಲಿಲ್ವಾ? ನನ್ ನೋವತ್ತೆ, ಬಾ ಆಚೆ ಬಾ ಬಾ ಬಾ. ಅಳ್ತಿದ್ದೀನಿ. ಅಮ್ಮ ಇದ್ದಾಳಲ್ಲ, ಅವಳು ತುಂಬಾ ಅಳ್ತಿದ್ದಾಳೆ, ತುಂಬಾ ಅಳ್ತಿದ್ದಾಳೆ ಲತಾ. ಅವಳು ಮಾರಾಣಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಬಾ ಬರ್ತೀಯ? ನಾನ್ ದಾರಿ ಮಾಡ್ಕೊಡ್ತೀನಿ. ದಾರಿ ಮಾಡ್ಕೊಡ್ತೀನಿ ಲತಾ. ಅವಳು ಬರ್ರಿ ಆಚೆ, ಮಾರಾಣಿ ಅಂತ ಅವಳು. ಅವಳು ಬರ್ರಿ ಆಚೆ ಬಣ್ಣ ಬಾಮ್ಮ ಲತಾ. ನಾನು ಎಷ್ಟು ಅಳ್ತಿದ್ದೀನಿ ಗೊತ್ತಾ? ಅಳ್ಬಾರ್ದು. ಹಲೋ ಅಕ್ಕ, ನಾನು ಕವಿತಾ ಮಾತಾಡ್ತಿರೋದು. ಲತಾ ಹೇಗೆಗೋ ಆಡ್ತಿದ್ದಾಳೆ. ಹೌದಾ? ನಾನು ಈಗಲೇ ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಬರ್ತೀಯಾ ಅಕ್ಕ? ನೀನೇನ್ ಗಾಬರಿ ಆಗ್ಬೇಡ, ಬೇಗ ಬಾ ಅಕ್ಕ. ನಾನ್ ಬೇಗ ಬರ್ತೀನಿ, ಅವಳನ್ನ ಸ್ವಲ್ಪ ನೋಡ್ಕೊ. ಅಮ್ಮ ಲತಾ, ಲತಾ ಅಲ್ಬೇಡ ಅಮ್ಮ. ಲತಾ ನಾನು ನಮ್ಮ ಅಲ್ಲ, ಅಲ್ಬೇಡ ಅಮ್ಮ. ನಿನ್ ಜಾಣೆ ಅಲ್ಲ, ಅಕ್ಕ ಬಂದ್ಬಿಟ್ಟಾಳೆ. ಅಕ್ಕ ಬಂದ್ಬಿಟ್ಟು ನಿನ್ ತಮಾಷೆ ಕೊಡ್ತಾಳೆ. ಅಲ್ಬೇಡ ಅಮ್ಮ. ಹಲೋ, ಎಸ್ ಡಾಕ್ಟರ್? ರೂಮ್ ನಂಬರ್ ಈ ಕಡೆ ಹೋಗಿ ಸರ್. ಒಂದ್ ಸ್ವಲ್ಪ ತಡ ಮಾಡಿದ್ರು ನನ್ನ ಕೈಯಲ್ಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ. ಯು ಆರ್ ಜಸ್ಟ್ ಇನ್ ಟೈಮ್. ಆದ್ರೆ ಈಗಲೂ ಡೆಲಿವರಿಗೆ ಆಪರೇಷನ್ ಮಾಡ್ಲೇಬೇಕು. ನಿಮ್ಮನ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಂದ್ರೆ ಡಾಕ್ಟರ್, ಮೆಂಟಲ್ ಡಿಸಾರ್ಡರ್ ಆಗಿರೋ ರೋಗಿಗೆ ನಾರ್ಮಲ್ ಡೆಲಿವರಿ ಅಷ್ಟು ಈಸಿ ಅಲ್ಲ. ಜೊತೆಯಲ್ಲಿ ಮಗು ಬೇರೆ ಸರಿಯಾಗಿ ಬೆಳೆದೇ ಇರೋದ್ರಿಂದ ಇನ್ನೂ ತುಂಬಾ ತೊಂದರೆನೇ ಆಗ್ಬಹುದು. ಇಂಥ ಸಂದರ್ಭದಲ್ಲಿ ತಾಯಿ ಉಳಿತಾಳೋ ಅಥವಾ ಮಗು ಉಳಿಯುತ್ತೋ ಅಂತ ಖಚಿತವಾಗಿ ಹೇಳೋದು ಸ್ವಲ್ಪ ಕಷ್ಟ. ಎಷ್ಟೇ ಕಷ್ಟ ಆಗ್ಲಿ ಡಾಕ್ಟರ್ ಪ್ಲೀಸ್, ಎರಡು ಜೀವನ ಉಳಿಸ್ಕೊಡಿ. ನನ್ನ ಪ್ರಯತ್ನ ನಾನು ಮಾಡ್ತೀನಮ್ಮ, ಆದ್ರೆ ಫಲಾಫಲಗಳು ದೇವ್ರಿಗೆ ಸೇರಿತು. ಎನಿ ಹೌ, ಬಿ ಪ್ರಿಪೇರ್ಡ್ ಫಾರ್ ಎನಿಥಿಂಗ್. Ah!
ತಂಗಿಗೆ ಹೆಣ್ಮಗು. ಅವಳ ಬಗ್ಗೆ ಈಗಲೇ ಏನು ಹೇಳೋಕ್ಕಾಗಲ್ಲ. ಆಕೆ ಮೊದಲಿಗಿಂತ ತುಂಬಾ ವೀಕ್ ಆಗಿದ್ದಾಳೆ. ಇಂಪ್ರೂವ್ ಆಗೋದು ಅನುಮಾನ. ಇನ್ನ ಅರ್ಧ ಗಂಟೆ ಆದ್ಮೇಲೆ ನೀವು ಆ ಮಗು ನೋಡ್ಬೋದು. ಇವತ್ತಿಗೆಲ್ಲ ಕಾರ್ಯ ಮುಗಿತಮ್ಮ. ವಂಶ ಥ್ಯಾಂಕ್ಸ್. ಹೇಳಿ ಸಿನಿಮಾವ, ನಿಮ್ಮ ಮನಸ್ಸಿನಲ್ಲಿ ಏನು ಕೊರಿತಾ ಇದೆ? ಏನಿಲ್ಲಮ್ಮ, ಈ ವಂಶ ಇನ್ನೂ ಬೆಳಿಬೇಕು, ಅದಕ್ಕೆ ನಿಂದು ಕವಿತಾದು ಮದುವೆ. ಚಿಕ್ಕವರಾಗಿದ್ದಾಗ ಬಣ್ಣದ ಬಟ್ಟೆ ಹಾಕೋಬೇಕು ಅಂತ ಆಸೆ ಪಟ್ವಿ. ದೊಡ್ಡವರಾದ್ಮೇಲೆ ಒಳ್ಳೆ ಗಂಡನ ಮದುವೆ ಆಗ್ಬೇಕು ಅಂತ ಆಸೆ ಪಟ್ವಿ. ಕಷ್ಟ ಸುಖ ಗೊತ್ತಾದ್ಮೇಲೆ ಹೇಗೇಗೋ ಅನ್ಸುತ್ತೆ, ಎರಡು ಮೆಟ್ಲು ದಾಟಿದ್ದೀವಿ. ಇನ್ನು ಈ ಮಗುಗೆ ಬಂದ ಕಷ್ಟ ಹಿಂಸೆ ಬರ್ದಾಗೆ ನೋಡ್ಕೋಬೇಕು, ಅಷ್ಟೇ ಸಾಕು. ಅಕ್ಕ ಕಾರ್ ಬಂತು. ಜೀವನವಲ್ಲ, ರಾಮ ಬರ್ಲಿಲ್ಲ ಅಂತ ಕಾಯೋದಕ್ಕಿಂತ ರಾವಣರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ನಾನ್ ಹೇಳ್ಕೊಡ್ತೀನಿ. ನಮ್ಗೆ ಇಬ್ಬರು ಮಕ್ಕಳು.